ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು ಭಾಗವತ ಸಪ್ತಾಹ ಅದರ ಮೊದಲನೆಯ ಉಪನ್ಯಾಸವನ್ನು ಅರ್ಧ ಹೋದ ಸತಿ ಮಾಡಿದ್ವಿ. ಇವತ್ತು ಮುಂದಕ್ಕೆ ಏನಿದೆ ಅಂತ ನೋಡೋಣ. ಹೋದ ಸತಿ ನಾರದರ ಹೋದ ಜನ್ಮದ್ದು ಕಥೆನ ಕೇಳಿದ್ವಿ ಅಲ್ವಾ? ನಾರದರು ಮುಂಚೆ ಏನಾಗಿರ್ತಾರೆ ಅದ್ರ ಕಥೆ ಕೇಳಿದ್ವಿ. ಇವತ್ತು ಅದರ ಮುಂದಿನ ಭಾಗವನ್ನು ನೋಡೋಣ. ಈಗ ಮೊದಲು ಪ್ರಾರ್ಥನೆ ಮಾಡೋಣ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈಗ ನಾರದರು ಭಗವಂತನಿಗೋಸ್ಕರ ಹಿಂದಿನ ಜನ್ಮದಲ್ಲಿ ಅವರು ಒಂದು ಚಿಕ್ಕ ಹುಡುಗ ಆಗಿರ್ತಾರೆ. ಅಂದರೆ ಆ ಚಿಕ್ಕ ವಯಸ್ಸಲ್ಲೇ ಅವರು ಭಗವಂತನಿಗೋಸ್ಕರ ಪ್ರಾರ್ಥನೆ ಮಾಡಿ 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 ಅವರು ಅವನ ಧ್ಯಾನದಲ್ಲೇ ಸಾವನ್ನಪ್ಪೋದ್ರಿಂದ ಅವರು ಭಗವಂತನ ಹತ್ರದವರಾಗಿ ಅಂದರೆ ಬ್ರಹ್ಮನ ಮಾನಸ ಪುತ್ರರಾಗಿ ಜನಿಸ್ತಾರೆ. ಆಮೇಲೆ ಯಾವಾಗಲೂ ಭಗವಂತನ ಧ್ಯಾನನೇ ಮಾಡಿಕೊಂಡು ಅವರು ಭಗವಂತನ ಪ್ರಶಂಸೆಯನ್ನು ಮಾಡಿಕೊಂಡು ಅವನ ಶಕ್ತಿಗಳನ್ನು ಅವನ ವಿಷಯವನ್ನು ಎಲ್ಲ ಕಡೆ ಮೂರು ಲೋಕಗಳಲ್ಲಿ ಪ್ರಚಾರ ಮಾಡಿಕೊಂಡು ಅವರು ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೀಗೆ ನಾರದರ ಕಥೆಯನ್ನು ಕೇಳಿದ್ವಿ. ಈಗ ಮುಂದಕ್ಕೆ ಆಮೇಲೆ ಹೋದ ಸತಿ ಇದನ್ನು ನೋಡಿದ್ವಿ ಅಲ್ವಾ, ಮನು ಮತ್ತು ಶತರೂಪ. ಅವರು ಮನು ಅನ್ನೋರು ನಮ್ಮ ಪಿತಾಮಹ ಅಂದರೆ ಮೊದಲನೆಯ ಮನುಷ್ಯ. ಅವನ ಮೂಲಕ ಮತ್ತು ಶತರೂಪ ಅವನ ಹೆಂಡತಿ ಅವರ ಮೂಲಕ ಮನುಷ್ಯ ಕುಲದ ಉತ್ಪತ್ತಿ ಆಯಿತು. ಆ ಮನು ಅನ್ನೋ ಹೆಸರಿಂದಾನೇ ಮನುಷ್ಯ ಮ್ಯಾನ್ ಅನ್ನೋ ಪದಗಳೆಲ್ಲ ಬಂದಿದೆ ಅಂತ ಅದು ಒಂದು ಕಥೆನ ಕೇಳಿದ್ವಿ. ಈ ಇಡೀ ಪ್ರಪಂಚದಲ್ಲಿ ಜನ ಹುಟ್ಕೊಂಡಿದ್ದು ಆ ರೀತಿ ಅಂತ ಸೂತ ಪುರಾಣಿಕರು ಶುಕ ಮುನಿಗಳಿಂದ ಕೇಳಿದ್ದನ್ನು ಅವರು ಇತರರಿಗೆ ಹೇಳ್ತಾರೆ. ಭಾಗವತ ಪುರಾಣನ ಶುಕ ಮುನಿಗಳಿಗೆ ಅವರ ತಂದೆ ವ್ಯಾಸ ಮಹರ್ಷಿಗಳು ಹೇಳಿದ್ರು. ಮಿಕ್ಕಿದ್ದ 17 ಪುರಾಣಗಳನ್ನ ವ್ಯಾಸ ಮಹರ್ಷಿಗಳು ಬೇರೆ ಬೇರೆಯವರಿಗೆ ಹೇಳಿದ್ರು. ಆದರೆ ಭಾಗವತ ಪುರಾಣನ ಮಾತ್ರ ಶುಕ ಮುನಿಗಳಿಗೆ ಕೊಟ್ಟರು. ಭಾಗವತ ತುಂಬ ಮುಖ್ಯವಾದ ಪ್ರಮುಖವಾದ ಉಪನ್ಯಾಸ. ಈ ಭಾಗವತಕ್ಕೂ 18ಕ್ಕೂ ಒಂದು ನೆಂಟಿದೆ. 18 ಸಾಮಾನ್ಯವಾಗಿ ಮುಕ್ತಿ ಮಾರ್ಗವನ್ನು ತೋರಿಸೋದಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಇವಾಗ ಸಂಖ್ಯಾಶಾಸ್ತ್ರಗಳಲ್ಲೂ ಕೂಡ 18 ಅನ್ನೋದನ್ನು ತುಂಬ ಉಪಯೋಗಿಸ್ತಾರೆ. 9 ಅನ್ನೋ ಸಂಖ್ಯೆನೂ ತುಂಬ ಮುಖ್ಯ. 9 × 2 = 18 18. ಆಮೇಲೆ 18 ಮಗ್ಗಿಲಿ 108 ಅಂತ ಬರುತ್ತೆ. ಆ 108 ಕೂಡ ತುಂಬ ಮುಖ್ಯ. ಆ 108 ನಮ್ಮ ಜಪಮಾಲೆಗಳಲ್ಲಿರುವ ಮಣಿಗಳನ್ನ ಲೆಕ್ಕ ಹಾಕೋಕೆ ಉಪಯೋಗಿಸ್ತಾರೆ. ಆಯ್ತು ಆಯ್ತು, ಆಮೇಲೆ ಹೇಳು. ಆಯ್ತು ಮಾಡಿಸು ತಗೋ. ಋಕ್ಷಿ ಕ್ಲಾಸ್ ಆಗ್ತಾ ಇದೆ, ಒಂದು 10 ನಿಮಿಷ ಬಿಟ್ಕೊಂಡು ನಿಂಗೆ ಹಾಲು ಗೀಲ್ ಮಾಡಿಕೊಡ್ತೀನಿ.
ಅಕ್ಷಯ್ ಪ್ರಾಕ್ಟೀಸ್ ಕೊಟ್ಟಿದ್ದಾನೆ ಡ್ರಾಮಾ ಪ್ರಾಕ್ಟೀಸಿ. ಓಕೆ, ಈ ಹಶ್ವಾದ ಇಡ್ಲಿ ತಗೋ. ಈಗ 108 ನಾವು ಜಪಮಣಿಗಳಲ್ಲಿ ಎಣಿಸ್ತೀವಲ್ಲ, 108 ಮಣಿಗಳಿರುತ್ತೆ. ಆಮೇಲೆ ಈ ಇದಕ್ಕೆ ಹೋಗ್ತೀವಿ ನೋಡಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹತ್ತೋವಾಗ 18 ಮೆಟ್ಲುಗಳನ್ನು ಹತ್ತಬೇಕು ಅಂತ ಇದೆ. ಆಮೇಲೆ ಹಿಂದೆ ಮಹಾಭಾರತದ ಯುದ್ಧ ಆಯ್ತಲ್ಲ, ಅಲ್ಲಿ ಒಟ್ಟು 18 ಅಕ್ಷೋಹಿಣಿ ಸೈನ್ಯ ಇತ್ತು ಅಂತ ಹೇಳ್ತಾರೆ. ಪಾಂಡವರದ್ದು 7 ಅಕ್ಷೋಹಿಣಿ, ಕೌರವರದ್ದು 11 ಅಕ್ಷೋಹಿಣಿ ಸೈನ್ಯ, ಒಟ್ಟು 18 ಅಕ್ಷೋಹಿಣಿ ಸೈನ್ಯ ಇತ್ತು ಅಂತ ಹೇಳ್ತಾರೆ. ಸಂಖ್ಯಾಶಾಸ್ತ್ರದಲ್ಲಿ ಮಹಾಭಾರತ ಅಂದರೆ ಅದರ ಅರ್ಥ ಅಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರನೇ ನಮ್ಮ ಹಿಂದಿನವರೆಲ್ಲ ಬರಿತಾ ಇದ್ರಂತೆ. ಎಷ್ಟೊಂದು ಮಹಾಭಾರತ ಅಂದರೆ ಅರ್ಥ ಸಂಖ್ಯಾಶಾಸ್ತ್ರದ ಪ್ರಕಾರ ಜಯ ಅಂತ ಆಗತ್ತೆ ಅಂತ ಹೇಳ್ತಾರೆ. ಇಡೀ ಭಾಗವತ ಪುರಾಣದಲ್ಲಿ ಸಂಖ್ಯೆಗಳೇ ತುಂಬ ಹೋಗ್ಬಿಟ್ಟಿವೆ ಅಂತ ಹೇಳ್ತಾರೆ. ಆಮೇಲೆ ಪೈ ಅಂತ ಒಂದು ನಂಬರ್ ಇದೆ, ನೀವು ಮ್ಯಾಥ್ಸು ಸೈನ್ಸು ಸ್ವಲ್ಪ ಹೈಯರ್ ಇದರಲ್ಲಿ ಓದಿದರೆ ಅದರಲ್ಲಿ ಪೈ ಅನ್ನೋ ವ್ಯಾಲ್ಯೂಗೆ 3.1415 ಆ ಥರ ಇದು ಬರುತ್ತೆ, ವ್ಯಾಲ್ಯೂ ಬರುತ್ತೆ. ಅದು ಕೂಡ ನಮ್ಮ ಋಷಿ ಮುನಿಗಳು ಹಿಂದಿನ ಕಾಲದಲ್ಲಿ ಆ ಪೈ ಅನ್ನೋ ಸಂಖ್ಯೆನ ಉಲ್ಲೇಖ ಮಾಡಿದ್ರು ಅಂತ ಹೇಳ್ತಾರೆ. ಅಂದರೆ ಇಷ್ಟು ನಮ್ಮ ಸಂಖ್ಯಾಶಾಸ್ತ್ರ, ನಮ್ಮ ಋಷಿ ಮುನಿಗಳು ಹಿಂದೆ ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಪರಿಣಿತರಿದ್ರು. ಅದನ್ನು ಆಮೇಲೆ ಯಾರೋ ಕಂಡುಹಿಡಿದ್ರು ಅಂತ ಆಮೇಲೆ ನಾವು ಅಂದ್ಕೊಂಡ್ವಿ, ಆದರೆ ಮುಂಚೆನೆ ನಮ್ಮಲ್ಲಿ ಅದು ಇತ್ತು ಅಂತ ಹೇಳ್ತಾರೆ. ಈ ಮಹಾಭಾರತದ ಯುದ್ಧದಲ್ಲಿ ಅದು ಸತ್ಯ ಮತ್ತು ಅಸತ್ಯ, ಧರ್ಮ ಮತ್ತು ಅಧರ್ಮಕ್ಕೆ ನಡೆಯೋ ಯುದ್ಧದಲ್ಲಿ ಯಾವಾಗಲೂ ಸತ್ಯಕ್ಕೆ ಧರ್ಮಕ್ಕೆ ಜಯ ಅಂತ ತೋರಿಸುತ್ತೆ. ಅದಕ್ಕೆ ಮಹಾಭಾರತ ಯುದ್ಧದಲ್ಲೂ ಆ 18 ನಂಟು ಇದೆ, ಅದರ ಸೈನ್ಯ ಅದನ್ನೆಲ್ಲ ಲೆಕ್ಕ ತಗೊಂಡ್ರೆ ಆ ಥರ ಇದೆ. ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಇದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಾಗ ಆವಾಗ ನಮಗೆ ಮೋಕ್ಷಕ್ಕೆ ಮನುಷ್ಯ ಸಿದ್ಧ ಆಗ್ತಾನೆ, ಧರ್ಮಕ್ಕೆ ಯಾವಾಗಲೂ ಜಯ ಆಗೋದು ಅಂತ ಹೇಳ್ತಾರೆ. ಭಾಗವತ ಪುರಾಣದಲ್ಲೂ ಕೂಡ 18,000 ಶ್ಲೋಕಗಳಿವೆ. ಆಮೇಲೆ ಇನ್ನೊಂದೇನು ಅಂದರೆ, ಇವಾಗ ಚಂದ್ರನಿಂದ ಭೂಮಿಗೆ ಇರೋ ಡಿಸ್ಟೆನ್ಸು 108 ಟೈಮ್ಸ್ ಡಯಾಮೀಟ್ರ್ ಆಫ್ ಮೂನ್, ಅಂದರೆ 108 ಡಯಾಮೀಟ್ರು ವ್ಯಾಸ, ಚಂದ್ರನ ವ್ಯಾಸವನ್ನು 108 ಸಲ ಗುಣಿಸಿದಾಗ ಬರೋ ಅಂಥ ಉತ್ತರ ಭೂಮಿಗೂ ಚಂದ್ರನಿಗೂ ಇರೋ ದೂರ ಅಂತ ಹೇಳ್ತಾರೆ. ಅಲ್ಲೂ 108 ಇದು ಇದೆ, ವಿಚಾರ ಇದೆ. ಆಮೇಲೆ ಸೂರ್ಯನಿಗೂ ಭೂಮಿಗೂ ಇರೋ ದೂರ 108 ಭೂಮಿಯ ವ್ಯಾಸ ಡಯಾಮೀಟರ್ ಅಂತ ಹೇಳ್ತಾರೆ. ಆಮೇಲೆ ಸೂರ್ಯನ ವ್ಯಾಸ ಅದು 108 ಭೂಮಿಯ 108 ಅಂತ ಹೇಳ್ತಾರೆ, ಅಷ್ಟು ದೊಡ್ಡದು ಸೂರ್ಯ. ಹೀಗೆ 108 ಆಮೇಲೆ 18 ನಮ್ಮದರಲ್ಲಿ ತುಂಬ ಮುಖ್ಯವಾದ ಸಂಖ್ಯೆ ಆಗಿದೆ. ಈಗ ಶಬರಿಮಲೆ ಇದು ಹೇಳ್ದೆ ಅಲ್ವಾ, ತಲೆ ಮೇಲೆ ಅವ್ರೇನಿಟ್ಕೊಂಡು ಹೋಗ್ತಾರೆ, ಇರುಮುಡಿ ಅಂತ ಹೇಳ್ತಾರೆ. ಇಡುಮುಡಿ ಅಂತ ಹೇಳ್ತಾರೆ, ಇಡುಮುಡಿ ಕಟ್ಕೊಂಡು 41 ದಿವಸ ಉಪವಾಸ ಮಾಡಿ ಸಾಧನೆ ಮಾಡಿ ಆಮೇಲೆ ಅಯ್ಯಪ್ಪನನ್ನು ನೋಡೋದಕ್ಕೆ ಅವರು 18 ಮೆಟ್ಲುಗಳನ್ನು ಹತ್ಕೊಂಡು ಹೋದ್ಮೇಲೆ ಅವ್ರಿಗೆ ಅಲ್ಲಿ ಒಂದು ಕಡೆ ಬರ್ದಿದಾರಂತೆ, ಅಲ್ಲಿ ಹೋದ ತಕ್ಷಣ ಕಾಣಿಸೋದು ತತ್ವಮಸಿ ಅಂತ ಬರ್ದಿರೋದು ಕಾಣಿಸುತ್ತಂತೆ. ಅಂದರೆ ತತ್ವಮಸಿ ಅಂತ ಸುಮ್ಮನೆ ನೋಡಬೇಕಾದ್ರೆ ನೀನು 18 ಮೆಟ್ಲುಗಳನ್ನು ಹತ್ತಬೇಕು. ತತ್ವಮಸಿನ ಅರ್ಥ ಮಾಡ್ಕೋಬೇಕಾದ್ರೆ ಎಷ್ಟು ಪ್ರಯತ್ನ ಬೇಕದಕ್ಕೆ?
ತತ್ವಮಸಿ ಅನ್ನೋ ಬೋರ್ಡ್ ನೋಡೋಕೆ ನಾನು 41 ದಿವಸ ಉಪವಾಸ ಮಾಡಬೇಕು, ನಿಯಮದಿಂದ ಇದ್ದು ಶಬರಿಮಲೆಗೆ ಹೋಗಿ ಇದನ್ನ ಹತ್ತಿದ್ಮೇಲೆ ತತ್ವಮಸಿ ಬೋರ್ಡ್ ಕಾಣಿಸುತ್ತೆ. ಆದರೆ ಅದೇನು ಅರ್ಥ ತತ್ವಮಸಿದು? ತತ್ವಮಸಿ ಅಂದರೆ ನೀನು ಅದೇ, ನೀನು ಬ್ರಹ್ಮನೇ ಆಗಿದೀಯಾ ಅಂತ ಅರ್ಥ. ನಾನು ಬ್ರಹ್ಮಸ್ವರೂಪಿ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟು ಅಂದರೆ 18 ಅದಕ್ಕೂ ಏನು ನಂಟು ಅಂದರೆ ನಮ್ಮದು ಎಷ್ಟು ಸಂಚಿತ ಇದು ಪಂಚಕರ್ಮೇಂದ್ರಿಯಗಳು 5, ಪಂಚಜ್ಞಾನೇಂದ್ರಿಯಗಳು 5, 6 ವಿಕಾರಗಳು ಅಂದರೆ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭ, ಅದು ಅದನ್ನು ದಾಟಬೇಕು. ಆಮೇಲೆ ವಿದ್ಯೆ ಅವಿದ್ಯೆ ಎರಡಿರುತ್ತೆ, ವಿದ್ಯೆನೂ ಮಾಯೆ ಅವಿದ್ಯೆನೂ ಮಾಯೆ. ವಿದ್ಯೆ ಕಲಿತರು ಅದರಿಂದನೂ ಮಾಯಕ್ಕೆ ಸಿಕ್ಕಾಕೋತೀವಿ. ಅವಿದ್ಯೆನೂ ಮಾಯೆ ಅಂದರೆ ಅವಿದ್ಯೆಯನ್ನು ದಾಟೋಂತಹ ವಿದ್ಯೆ ಜ್ಞಾನ ಅದು ಮುಖ್ಯ. ಇವೆಲ್ಲ ಸೇರಿದ್ರೆ 18 ಆಗುತ್ತೆ. 5 ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು 5 10, 6 ವಿಕಾರಗಳು 6, 16, ಆಮೇಲೆ 2 ವಿದ್ಯೆ ಮತ್ತು ಅವಿದ್ಯೆ ಇವೆರಡು, ಇಷ್ಟು ಸೇರಿ 18 ಆಗುತ್ತೆ. ಹಾಗಾಗಿ ಈ 18 ನಮಗೆ ತುಂಬ ಮುಖ್ಯ. ಇವೆಲ್ಲವುಗಳನ್ನು ದಾಟಿದಾಗ ನಾವು ಆಗ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ಭಗವಂತ ಯಾರು, ನಾನು ಯಾರು, ತತ್ವಮಸಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ ಇದೆಯಪ್ಪ? 18 ಅಧ್ಯಾಯಗಳಿವೆ. ಹೀಗೆ 18 ನಮಗೆ ತುಂಬ ಮುಖ್ಯ ಅಂದರೆ ಇದೇನೋ ಒಂದು ಒಳಗಡೆ ಅದರ ಅರ್ಥ ಇಟ್ಕೊಂಡು ಅವರದನ್ನ ಉಪಯೋಗಿಸಿದ್ದಾರೆ. ಈಗ ತತ್ವಮಸಿ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ನಾವು 18 ಮೆಟ್ಲನ್ನ ಹತ್ತಬೇಕು ಅಂತ ಹೇಳಿದ್ವಿ. ನೋಡೋಕ್ಕೆ ಯಾವುದೋ ಒಂದು ಮೆಟ್ಲಲ್ಲಿ ನಿಂತ್ಕೊಂಡ್ಬಿಟ್ರು ಅದು ಸಿಗಲ್ಲ. ಅಂದರೆ ಈ ಸಾಧನೆ ನೀವು 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 6 ವಿಕಾರಗಳು ಇವೆಲ್ಲವನ್ನೂ ದಾಟಿ ಅವಿದ್ಯೆಯನ್ನು ಕಳ್ಕೊಂಡಾಗ ಮಾತ್ರ ನಮಗೆ ನಾನು ಯಾರು ಅಂತ ಗೊತ್ತಾಗುತ್ತೆ. ಅಂದರೆ ಯಾವುದೇ ಒಂದು ಇದರಲ್ಲಿ ನಿಂತ್ಕೊಂಡ್ಬಿಟ್ರೆ, ನಾವು ಸಾಧನೆಯಲ್ಲಿ ಒಂದು ಜಾಗದಲ್ಲಿ ನಿಂತ್ಕೊಂಡ್ಬಿಟ್ರೆ ಮುಂದುವರಿಯದೇ ಹೋದರೆ ಅದು ಸಾಧ್ಯ ಇಲ್ಲ. ಇದಿಷ್ಟು ಮುಂದುವರೆದಾಗ ಕೊನೆಯಲ್ಲಿ ನಮಗೆ ಸರಿಯಾಗಿ ಅರ್ಥ ಆಗುತ್ತೆ, ನಾನು ಯಾರು, ನಾನು ಆತ್ಮಸ್ವರೂಪಿ, ನಾನು ಬ್ರಹ್ಮಸ್ವರೂಪಿ. ಆಮೇಲೆ ಇಡೀ ಪ್ರಪಂಚ ಎಲ್ಲ ಅವನ ಸ್ವರೂಪನೇ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ನಮಗವಾಗ ಅರ್ಥ ಆಗುತ್ತೆ. ಅದಕ್ಕೆ ನಾವು 18 ಮೆಟ್ಲುಗಳನ್ನು ದಾಟಬೇಕು ಅಂತ ಹೇಳೋದು. ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ದಾಟಿದಾಗ, ಅಯ್ಯೋ ಧರ್ಮ ಅರ್ಥ ಕಾಮ ಇವುಗಳನ್ನು ದಾಟಿದಾಗ ಮೋಕ್ಷ ಸಿಗುತ್ತೆ. ಅದು ಭಾಗವತದ 18,000 ಶ್ಲೋಕಗಳ ಸಂಕೇತ. ಈಗ ಮುಂದೆ ಇನ್ನೊಂದು ಕಥೆ ಹೇಳ್ತಾರೆ, ನಾರದರದೇ ಕಥೆ. ಅಂದರೆ ನಾರದರು ಬಂದಾಗ ಏನಾಯಿತು ಅನ್ನೋ ಕಥೆ. ನಾರದರು ಭೂಮಿಗೆ ಬರ್ತಾರೆ, ಅವರು ಗಂಗಾ ನದಿ ತೀರದಲ್ಲಿ ಬಂದಾಗ ಅಲ್ಲಿ ಒಬ್ಬಳು ಯುವತಿ ಇಬ್ಬರು ಮುದುಕರನ್ನ ಕೂರಿಸ್ಕೊಂಡು ಅಳ್ತಾ ಇರ್ತಾರೆ. ಆ ಮುದುಕರಿಗೆ ಜ್ಞಾನನೇ ಇರಲ್ಲ, ಬಿದ್ದೋಗಿರ್ತಾರೆ. ಅವ್ರಿಗೊಂಚೂರು ಸತ್ವನೇ ಇರಲ್ಲ, ಆ ದೇಹದಲ್ಲಿ ಬಿದ್ದೋಗಿರ್ತಾರೆ. ಆಗೇನಾಗುತ್ತೆ, ಇವರು ನಾರದ ತ್ರಿಲೋಕ ಸಂಚಾರಿ ಅಲ್ವಾ, ಅವರು ಹಾಗೆ ಸಂಚಾರ ಮಾಡ್ಕೊಂಡು ಬಂದಾಗ ಈ ಹೆಂಗಸನ್ನ ನೋಡ್ತಾರೆ. ಅಯ್ಯೋ ಪಾಪ ಅನ್ಸುತ್ತವ್ರು, ಯಾಕಮ್ಮ ಅಳ್ತಾ ಇದೆಯಾ ಅಂತ ಕೇಳ್ತಾರೆ. ಅವಳು ಹೇಳ್ತಾಳೆ, ಅಯ್ಯೋ ಏನು ಮಾಡಲಿ, ನಾನು ಈ ನನ್ನ ಮಕ್ಕಳು ಇವರಿಬ್ರು ಜ್ಞಾನ ಮತ್ತು ವೈರಾಗ್ಯ ಅಂತ ಇವ್ರ ಹೆಸರು, ಇವರಿಬ್ರಿಗೂ ಇಲ್ಲಿ ಭೂಮಿನಲ್ಲಿ ಎಲ್ಲೂ ಜ್ಞಾನ ಮತ್ತು ವೈರಾಗ್ಯ ಇಲ್ಲದೆ ಇರೋದ್ರಿಂದ ಇವರು ಪೂರ್ತಿ ನಿತ್ರಾಣ ಆಗೋಗಿದ್ದಾರೆ, ಇವರಿಬ್ರು ಬಿದ್ದೋಗಿದ್ದಾರೆ, ಇವ್ರಿಗೆ ಶಕ್ತಿನೇ ಇಲ್ಲ ಅಂತ ಹೇಳ್ತಾಳೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ತಾಯಿ ಯುವತಿ ಮಕ್ಕಳಿಗೆ ವಯಸ್ಸಾಗೋಗಿದೆ. ಸಾಮಾನ್ಯವಾಗಿ ತಾಯಿ ವಯಸ್ಸಾಗಿರುತ್ತೆ, ಮಕ್ಕಳು ಯುವಕರಾಗಿರ್ತಾರೆ, ಇದು ಉಲ್ಟ ಆಗೋಗಿದೆ. ಅದಕ್ಕೆ ಆಶ್ಚರ್ಯ ಆಗುತ್ತೆ ಅವ್ರಿಗೆ, ಇದೇನು ಹೀಗೆ, ಯಾಕೆ ಹೀಗೆ ಅಂತ. ಆಮೇಲೆ ಹಾಗೆ ಅವರೆಲ್ಲ ಗಮನಿಸಿದಾಗ ನೋಡ್ತಾರೆ, ಎಲ್ಲ ಕಡೆ ಭೂಮಿನಲ್ಲಿ ಎಲ್ಲ ತೀರ್ಥಕ್ಷೇತ್ರಗಳು, ಅವರು ಗಂಗಾ ನದಿ ತೀರದಲ್ಲೇ ಇರ್ತಾರಲ್ಲ, ಕಲಿಯುಗದ ಪ್ರಭಾವದಿಂದ ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ಎಲ್ಲ ಕಡೆ ಬರೀ ಡಂಬಾಚಾರ, ಯಾವುದೋ ಒಂದು ಸ್ವಲ್ಪ ಜನ ಪಂಡಿತರು ಕಲ್ತಿರೋರು ಇದ್ದಾರೆ, ಆದರೂ ಬರೀ ಡಂಬಾಚಾರ. ಅವರು ಅವರು ಜ್ಞಾನವನ್ನು ಮಾರ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಆಮೇಲೆ
ಎಲ್ಲ ಧರ್ಮ ಎಲ್ಲೂ ಕಾಣಿಸ್ತಿರಲ್ಲ, ಸತ್ಯ ಧರ್ಮ ಎಲ್ಲ ನಾಶ ಆಗೋಗಿರುತ್ತೆ. ಶೌಚ ಅನ್ನೋದು ಎಲ್ಲೂ ಇರಲ್ಲ, ಅಂದರೆ ಕ್ಲೆನ್ಲಿನೆಸ್ಸು ಎಲ್ಲೂ ಇಲ್ಲ. ಹೊರಗಡೆ ಕ್ಲೆನ್ಲಿನೆಸ್ ಇದ್ರು ಮನಸ್ಸಿನಲ್ಲಿ ಯಾರಿಗೂ ಕ್ಲೆನ್ಲಿನೆಸ್ ಇಲ್ಲ, ಮನಸ್ಸಿನಲ್ಲಿ ಬರೀ ಕಲ್ಮಶ ತುಂಬೋಗಿದೆ. ಅವ್ರಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಪಂಡಿತರು ಹೇಗಿರ್ತಾರೆ ಅಂದರೆ, ಅವರು ಎಮ್ಮೆಗಳು ಅವ್ರದ್ದು ಕರುಗಳು, ಅವರ ಹೆಂಡತಿರು ಎಮ್ಮೆಗಳು ಓಡಾಡ್ಕೊಂಡು ಇರುತ್ತವಲ್ಲ ಬೀದಿಲಿ, ಬೀದಿಯೆಲ್ಲ ನಂದೇ ಅನ್ನೋ ಥರ ಹಾಗೆ ಪಂಡಿತರು ಓಡಾಡ್ತಿರ್ತಾರೆ ಅವರ ಹೆಂಡತಿ ಮಕ್ಕಳ ಜೊತೇಲಿ. ಅವರಿಗೆ ಒಂದು ಚೂರು ಜ್ಞಾನಾರ್ಜನೆ ಮಾಡಬೇಕು ಅಥವಾ ಜ್ಞಾನವನ್ನು ಬೇರೆಯವರಿಗೆ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶ ಇರಲ್ಲ, ಜ್ಞಾನವನ್ನು ಅವರು ಮಾರ್ಕೋತಾ ಇರ್ತಾರೆ ದುಡ್ಡಿಗೆ. ಇದೆಲ್ಲ ನೋಡ್ಬಿಟ್ಟು ಅವ್ರಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಇದೇನಿದು, ಕಲಿಯುಗದ ಪರಿಸ್ಥಿತಿ ಹೀಗಾಗೋಗಿದೆಯಲ್ಲ. ಆದರೆ ಇಲ್ಲಿ ಈ ಭಕ್ತಿ ಅನ್ನೋದು ಮಾತ್ರ ಅದು ಹೇಗೆ ಹೀಗೆ ಯುವತಿ ಆಗಿದ್ದಾಳೆ, ಈ ಜ್ಞಾನ ವೈರಾಗ್ಯ ಯಾಕೆ ಮುದುಕರಾಗೋಗಿದ್ದಾರೆ, ಅವ್ರಿಗೊಂಥರ ಆಶ್ಚರ್ಯ ಆಗುತ್ತೆ. ಆಗ ಸನಕ ಸನಂದನ ಅನ್ನೋ ಋಷಿಗಳು ಬರ್ತಾರೆ ಅಲ್ಲಿ. ಅವರು ಬಂದ್ಬಿಟ್ಟು ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಏನು ಅಂದರೆ, ಇಲ್ಲಿ ಭಕ್ತಿ ಒಂದು ಉಳ್ಕೊಂಡಿದೆ, ಆದರೆ ಭಕ್ತಿ ಎಂತಹ ಭಕ್ತಿಯಾಗಿದೆ, ಅಲ್ಲಿ ಬರೀ ಕಾಮ್ಯ ಭಕ್ತಿ. ಅಂದರೆ ನಾವು ದೇವ್ರನ್ನ ಯಾಕೆ ಪೂಜೆ ಮಾಡ್ತೀವಿ, ಪೂಜೆ ಮಾಡ್ತೀವಿ ಖಂಡಿತ ಪೂಜೆ. ಇವಾಗ ಪೂಜಾ ರೂಮ್ ಬೇರೆ ಮಾಡ್ಕೊಂಡಿದ್ದೀವಿ, ಹಿಂದಿನ ಕಾಲದಲ್ಲಿ ಪೂಜಾ ರೂಮ್ ಅಂತ ಸೆಪರೇಟ್ ಆಗಿ ಇರ್ತಿರ್ಲಿಲ್ಲ ಮನೆಗಳಲ್ಲಿ, ಅಲ್ಲೇ ಅಡುಗೆ ಮನೆಯಲ್ಲೇ ಒಂದು ಜಾಗದಲ್ಲಿ ಅಡುಗೆ ಮನೆ. ಯಾವಾಗಲೂ ಹಿಂದಿನ ಕಾಲದಲ್ಲಿ ಸ್ನಾನ ಮಾಡದೆ ಯಾರೂ ಅಡುಗೆ ಮನೆಗೆ ಹೋಗ್ತಿರ್ಲಿಲ್ಲ. ಮೊದಲು ಎದ್ದ ತಕ್ಷಣ ಅವರು ಶೌಚ ಶುಚಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಅವರು ನಿತ್ಯ ಕರ್ಮಗಳನ್ನೆಲ್ಲ ಆಚರಿಸ್ಕೊಂಡು ಸ್ನಾನ ಮಾಡಿ ಆಮೇಲೆ ಅವರು ಅಡುಗೆ ಮನೆಗೆ ಹೋಗ್ತಿದ್ರು. ಒಂದು ಒಲೆ ಹಚ್ಚೋದನ್ನು ಕೂಡ ಅವರು ಯಜ್ಞ ಭಾವದಿಂದ ಮಾಡ್ತಾ ಇದ್ರು. ಒಲೆ ಹಚ್ಚೋದು ಒಂದು ಯಜ್ಞದ ರೀತಿಯಲ್ಲಿ ಯಜ್ಞೇಶ್ವರ ನಮಸ್ಕಾರ ಮಾಡಿಕೊಂಡು ಒಲೆ ಹಚ್ತಿದ್ರು. ಆ ತರಹ ಜೀವನ ಇದ್ದಿದ್ದರಿಂದ ಅಡುಗೆ ಮನೆಯಲ್ಲೇ ಒಂದು ಭಾಗದಲ್ಲಿ ದೇವ್ರ ಮನೆ ಇರ್ತಿ ದೇವರು ಅಂತ ಕೂರಿಸ್ತಿದ್ರು, ದೇವ್ರ ಮನೆ ಅಂತ ಇರ್ತಿರ್ಲಿಲ್ಲ. ಅಷ್ಟು ಅವ್ರ ಮನಸ್ಸು ಮನೆ ಎಲ್ಲನೂ ಕ್ಲೀನ್ ಆಗಿರ್ತಾ ಇತ್ತು. ಹಾಗಾಗಿ ಸೆಪರೇಟಾಗಿ ದೇವ್ರ ಮನೆ ಇರ್ತಿರ್ಲಿಲ್ಲ. ಈಗಿನ ಕಾಲದಲ್ಲಿ ಶುಚಿ ಅನ್ನೋದೇ ಇಲ್ಲ, ಎಲ್ಲರೂ ಎದ್ದ ತಕ್ಷಣ ಸೀದಾ ಅಡುಗೆ ಮನೆಗೆ ಹೋಗ್ತಾರೆ, ಹಲ್ಲು ಉಜ್ಜಿರಲ್ಲ ಮುಖನೂ ತೊಳೆದಿರಲ್ಲ, ಅಡುಗೆ ಮನೆಗೆ ಹೋಗಿ ಎಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಎಲ್ಲ ಬಿಡುವಾದಾಗ ಇನ್ನು ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳೋದು ಆ ಥರ ಮಾಡ್ತೀವಿ. ಅದರಿಂದ ಇವಾಗ ನಮಗೆ ಭಯ, ಅಯ್ಯೋ ದೇವರು ಇದನ್ನೆಲ್ಲ ತಪ್ಪು ತಿಳ್ಕೊಂಡ್ರೆ ಅದಕ್ಕೋಸ್ಕರ ದೇವ್ರನ್ನ ಸೆಪ್ರೇಟಾಗಿ ಕೂರಿಸ್ಬಿಡೋಣ ಅಂತ ದೇವ್ರನ್ನ ಸೆಪ್ರೇಟಾಗಿ ಒಂದು ದೇವ್ರ ಮನೆ ಅಂತ ಮಾಡಿ ಅಲ್ಲಿ ಕೂರಿಸಿ ಬಾಗಿಲು ಹಾಕಿ ಇಟ್ಬಿಡ್ತೀವಿ. ಆಮೇಲೆ ನಿಧಾನಕ್ಕೆ ನಮ್ದೆಲ್ಲ ಕೆಲಸ ಆದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತೀವಿ. ಅದು ಪೂಜೆ ಮಾಡ್ತೀವಿ ಸರಿ ಆಯಿತು, ನಮಗೆ ಸಮಯ ಆದಾಗ ಪೂಜೆ ಮಾಡ್ತೀವಿ. ದೇವ್ರೇನು ಪಾಪ ಅದಕ್ಕೆ ಅಬ್ಜೆಕ್ಟ್ ಮಾಡಲ್ಲ. ಆದರೆ ನಾವು ಯಾತಕ್ಕೋಸ್ಕರ ಪೂಜೆ ಮಾಡ್ತೀವಿ, ಬರೀ ನಮ್ಗೆ ಅದು ಬೇಕು ಇದು ಬೇಕು, ದೇವರೇ ನಾನು ಇವತ್ತು ಈ ಪೂಜೆ ಮಾಡ್ತೀನಿ ನನಗೆ ಅದು ಕೊಡು, ದೇವರೇ ನಾನು ಈ ವ್ರತ ಮಾಡ್ತೀನಿ ನೀನು ಅದು ಕೊಡು, ನನಗೆ ಈ ಕೆಲಸ ಮಾಡಿಕೊಡು ಆ ಕೆಲಸ ಮಾಡಿಕೊಡು, ನನ್ನ ಆರೋಗ್ಯ ಚೆನ್ನಾಗಿಡು, ನನಗೆ ಐಶ್ವರ್ಯ ಕೊಡು, ಲಾಟ್ರಿ ಟಿಕೆಟ್ ಬರಬೇಕು, ಮನೆ ಕಟ್ಟಬೇಕು, ಎಲ್ಲ ನನ್ನ ಮಗ ಪಾಸ್ ಆಗಬೇಕು, ಎಲ್ಲದಕ್ಕೂ ದೇವರು ಎಲ್ಲದೂ ಕೇಳ್ಕೋತೀವಿ ದೇವರ ಹತ್ರ. ನಮಗೆ ದೇವರಿಂದ ಏನೋ ಒಂದು ಪಡೀಬೇಕು ಅನ್ನೋಕ್ಕೋಸ್ಕರ ನಾವು ದೇವರಲ್ಲಿ ಭಕ್ತಿ ಇದೆ, ಭಕ್ತಿ ಇದ್ದೇ ಇದೆ, ಖಂಡಿತ ಭಕ್ತಿ ಇದೆ. ಎಷ್ಟೋ ಜನ ದೇವಸ್ಥಾನಗಳು ಕಟ್ಟಿಸ್ತಾರೆ, ಎಷ್ಟೊಂದು ಸೇವೆಗಳು ಮಾಡ್ತಾರೆ, ಉರುಳು ಸೇವೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅದರ ಹಿಂದೆ ಇರೋ ಭಕ್ತಿನಲ್ಲಿ ಏನಿದೆ, ಅಲ್ಲಿ ಬರೀ ದೇವರಿಂದ ನಮಗೇನು ಲಾಭ ಇದೆ ಅಂತ ಅಷ್ಟೇ ಇದೆ, ಅಲ್ಲಿ ಬರೀ ಕಾಮ್ಯ ಕರ್ಮ ಅಷ್ಟೇ, ಕಾಮ್ಯ ಭಕ್ತಿ, ಅಲ್ಲಿ ಇನ್ನೇನು ಬೇರೆ ಇಲ್ಲ. ದೇವರನ್ನ ನಾನು ಪಡೀಬೇಕು ಅನ್ನೋ ರೀತಿಯ ಭಕ್ತಿ ಇಲ್ಲ. ಭಕ್ತಿ ಅಂದರೆ ಶುದ್ಧವಾದ ಭಕ್ತಿ, ಶುದ್ಧವಾದ ಭಕ್ತಿನಲ್ಲಿ ಈ ಕಾಮ್ಯತೆಗಳೆಲ್ಲ ಇರಲ್ಲ, ದೇವರನ್ನೇ ನಾನು ಪಡೀಬೇಕು ಅನ್ನೋ ತರಹ ಇರುತ್ತೆ. ಅದಕ್ಕೆ ನಾರದರು ಆ ತರಹ ಭಕ್ತಿ ಇಟ್ಕೊಂಡಿದ್ರಿಂದ ಅವ್ರ ಹಿಂದಿನ ಕಾಲದಲ್ಲಿ ಹಿಂದಿನ ಜನ್ಮದಲ್ಲಿ ಅವರು ದೇವರನ್ನ ಪಡೆದ್ರು, ದೇವ್ರ ಹತ್ರನೇ ಹೋಗ್ಬಿಟ್ರು. ಆ ತರಹ ಭಕ್ತಿ ಇಲ್ಲ, ಬರೀ ದಾಂಭಿಕ ಭಕ್ತಿ. ಆಮೇಲೆ ಇನ್ನೊಂದು ಥರ ಭಕ್ತಿ ಇದೆ, ಮೂಢ ಭಕ್ತಿ. ಅದರಲ್ಲೇನು ಅಂದರೆ ಸರಿಯಾದ ಜ್ಞಾನ ಇರಲ್ಲ, ಸುಮ್ಮನೆ ಭಕ್ತಿ. ಅದರಲ್ಲಿ ತಿರ್ಗಾ ಜಗಳಗಳು, ನನ್ನ ದೇವ್ರು ಜಾಸ್ತಿ ನಿನ್ನ ದೇವ್ರು ಜಾಸ್ತಿ, ನಿನ್ನ ದೇವ್ರು ಸರಿ ಇಲ್ಲ ನನ್ನ ದೇವರೇ ಸರಿ, ಇಲ್ಲಿ ಇರೋದು ಒಬ್ಬನೇ ದೇವರು, ಅವನು ಸರ್ವಾಂತರ್ಯಾಮಿ, ಸರ್ವವೂ ಅವನೇ, ಅವನ ರೂಪದಲ್ಲೇ ಇರೋದು, ಅವನು ಮಹಾಶಕ್ತಿಶಾಲಿ, ಅವನೊಬ್ಬನೇ ಇರೋದು, ಇನ್ಯಾರೂ ಇಲ್ಲ, ನಾವೆಲ್ಲ ದೇವರ ರೂಪಗಳೇ ಸ್ವರೂಪಗಳೇ ಅನ್ನೋ ಜ್ಞಾನ ಇಲ್ಲ. ಹಾಗಾಗ್ಬಿಟ್ಟು
ಇದು ಮೂಢಭಕ್ತಿ. ಹೀಗೆ ಇರೋದ್ರಿಂದ ಈ ಮೂಢಭಕ್ತಿಯಿಂದ ಎಲ್ಲ ಕಡೆ ಕೆಲವು ಜನ ಬೇರೆ ಬೇರೆ ಜಾತಿಗಳನ್ನ ಚೇಂಜ್ ಮಾಡಿಸ್ತಾರೆ. ಇವ್ರಿಗೂ ಸರಿಯಾಗಿ ಜ್ಞಾನ ಇರಲ್ಲ, ಇವರು ಹೋಗಿ ಆ ಜಾತಿಗೆ ಸೇರ್ಕೋತಾರೆ, ಇಲ್ಲದೇ ಇರೋ ತೊಂದರೆ ಕಷ್ಟ ಎಲ್ಲ ಅನುಭವಿಸ್ತಾರೆ. ಈ ತರಹ ಎಲ್ಲ ಮೂಢಭಕ್ತಿ, ಅಶುದ್ಧವಾದ ಭಕ್ತಿ, ಡಾಂಬಿಕ ಭಕ್ತಿ, ಏನು ಲಾಭ ಪಡ್ಕೊಳ್ಬೇಕು ಅನ್ನೋ ಭಕ್ತಿ ತರಹ ಇದೆ. ಆಮೇಲೆ ಜ್ಞಾನ ಇಲ್ಲ ಭಕ್ತಿ ಅಂದರೆ, ಜ್ಞಾನ ಮಾತ್ರ ಇದ್ದರೆ ಅಲ್ಲಿ ಉಪಯೋಗ ಇಲ್ಲ, ಜ್ಞಾನ ಜೊತೆಯಲ್ಲಿ ಭಕ್ತಿ ಇರಬೇಕು. ಭಕ್ತಿ ಜ್ಞಾನ ಎರಡೂ ಇದ್ದಾಗ ಅದು ಸರಿಯಾದ ರೀತಿಯಲ್ಲಿ ನಮಗೆ ನಮ್ಮ ದಾರಿ ತೋರಿಸುತ್ತೆ, ಆವಾಗ ನಮಗೆ ಮುಕ್ತಿ ಸಾಧ್ಯ. ಜ್ಞಾನ ಅಂದರೆ ಏನು? ನಾನು ಯಾರು? ನಾನು ಆತ್ಮಸ್ವರೂಪಿ, ನಾನು ಬ್ರಹ್ಮಸ್ವರೂಪಿ, ಪ್ರಪಂಚದಲ್ಲಿ ಇರೋದೆಲ್ಲ ಬ್ರಹ್ಮಸ್ವರೂಪ ಅನ್ನೋ ಜ್ಞಾನ ಇದ್ರೆ ಅದು ಸತ್ವಯುತವಾದ ಭಕ್ತಿ ಇರುತ್ತಲ್ಲಿ. ಅಂದರೆ ಎಲ್ಲಾನು ಬ್ರಹ್ಮಸ್ವರೂಪ ಅಂದ ತಕ್ಷಣ ಅಲ್ಲಿ ಯಾರನ್ನು ನೋಡಿದ್ರೂ ದೇವರನ್ನು ನೋಡ್ದಂಗಾಗತ್ತೆ, ಅಲ್ಲಿ ಭಕ್ತಿ, ಅದು ನಿಷ್ಕಲ್ಮಶವಾದ ಭಕ್ತಿ. ಆ ಭಕ್ತಿ ಜ್ಞಾನ ಎರಡೂ ಸೇರಿದಾಗ ಅದು ಮುಕ್ತಿಗೆ ಸಾಧನೆ ಆಗುತ್ತೆ. ಇಲ್ಲದೆ ಹೋದರೆ ಅಲ್ಲಿ ಬರೀ ಶುಷ್ಕ ಜ್ಞಾನ ಇರುತ್ತೆ. ಶುಷ್ಕ ಜ್ಞಾನ ಅಂದ್ರೇನು? ನಾನು ಆತ್ಮಸ್ವರೂಪಿ ಅಂತ ತಿಳ್ಕೊಂಡಿರ್ತಾರೆ ಅವರು. ಅವ್ರು ಬೇರೆಯವ್ರನ್ನೆಲ್ಲ ಅಯ್ಯೋ ಈ ಪ್ರಪಂಚ ಎಲ್ಲ ಮಾಯೆ ಬಿಡು, ಇದೇನು ಪ್ರಯೋಜನ ಇಲ್ಲ ಅಂತ ಅವ್ರ ಪಾಡಿಗೆ ಅವ್ರು ನಿರಾಸಕ್ತರಾಗಿ ಸುಮ್ಮನೆ ಇದ್ಬಿಡ್ತಾರೆ. ಅದಲ್ಲ ಭಕ್ತಿ, ಅದು ಸರಿಯಾದ ಜ್ಞಾನ ಅಲ್ಲ, ಅದು ಶುಷ್ಕ ಜ್ಞಾನ. ಅದರಲ್ಲಿ ನಾನು ಭಗವಂತನ ಸ್ವರೂಪ, ನಾನು ಬ್ರಹ್ಮ ಸ್ವರೂಪಿ ಆದಮೇಲೆ ಇಡೀ ಪ್ರಪಂಚದಲ್ಲಿರೋರು ಎಲ್ಲ ವಸ್ತುಗಳು, ಎಲ್ಲ ಪ್ರಾಣಿಗಳು, ಎಲ್ಲರೂ ಬ್ರಹ್ಮಸ್ವರೂಪ ತಾನೆ, ನಾನೊಬ್ಬ ಹೆಂಗೆ ಬ್ರಹ್ಮಸ್ವರೂಪ ಆಗೋಕ್ಕಾಗತ್ತೆ? ಅದನ್ನು ತಿಳ್ಕೋಬೇಕು. ಎಲ್ಲರೂ ಬ್ರಹ್ಮಸ್ವರೂಪನೇ, ಅದರಿಂದ ಇಡೀ ಪ್ರಪಂಚ ಅನ್ನೋದು ಏನೂ ಅಲ್ಲ, ಅದು ಮಾಯೆ ಅಂದರೆ ಕಾಣಿಸ್ತಾ ಇದೆ, ಅದರಲ್ಲಿರೋದೆಲ್ಲ ಬ್ರಹ್ಮನೇ ಅಂತ ತಿಳ್ಕೊಂಡಾಗ ಅಲ್ಲಿ ನಾವು ಅದು ಏನಿದೆಯೋ ಅದನ್ನು ಸತ್ವವನ್ನು ತಿಳ್ಕೊಂಡಾಗ, ಸತ್ಯವನ್ನು ತಿಳಿದಾಗ ನಮಗೆ ಮುಕ್ತಿ. ಮುಕ್ತಿ ಇದ್ರೇನು? ಈ ಪ್ರಪಂಚದಲ್ಲಿರೋ ಯಾವುದೋ ವಸ್ತುಗಳ ಹಿಂದೆ ಓಡಿ ಹೋದರೆ ಮಾಯೆ, ಮಾಯಾಗಿ ಸಿಕ್ಕಾಕೋತೀವಿ, ಅದರಲ್ಲಿರೋದೇನು ಅಂತ ನಿಜ ತಿಳ್ಕೊಂಡಾಗ ಮುಕ್ತಿ ಆಗುತ್ತೆ. ಅದರಿಂದ ಈ ಸರಿಯಾದ ಜ್ಞಾನ ಅದೆಲ್ಲ ತಿಳ್ಕೊಂಡಾಗ ನಮಗೆ ಮುಕ್ತಿ. ಇದೆಲ್ಲ ಎಲ್ಲಿ ಸಿಗುತ್ತೆ ನಮಗೆ, ಹೇಗೆ ಸಿಗುತ್ತೆ ಅಂತಂದರೆ, ಆಗ ಅಲ್ಲಿ ಇವರು ಬರ್ತಾರೆ ಅಂತ ಹೇಳಿದ್ನಲ್ಲ, ಸನಕ ಸನಂದನ ಅನ್ನೋ ಋಷಿಗಳು ಬರ್ತಾರೆ. ಅವರು ಹೇಳ್ತಾರೆ, ಭಾಗವತದ ಪುರಾಣವನ್ನು ನೀನು ಇಲ್ಲಿ ಹೇಳು, 7 ದಿನ ಭಾಗವತ ಸಪ್ತಾಹ ಮಾಡು, ಆಗ ಅವರಿಗೆ ಜ್ಞಾನ ಬರುತ್ತೆ. ಅದಕ್ಕೆ ಮುಂಚೆ ನಾರದ್ರು ಏನು ಮಾಡ್ತಾರೆ, ಇರಮ್ಮ ನೀನೇನು ಹೆದರ್ಕೋಬೇಡ, ದೇವರ ಕೇಳಬೇಕಾದ್ರೆ ಆದರೆ ಅವಳು ಒಂದು ರಾಶಿ ಹೋಮ್ವರ್ಕ್ ಇದೆ ಎಲ್ಲಾದರಲ್ಲೂ ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಅವಳು ಬರ್ತಾಳೋ ಅಲ್ಲಿ ಬರೋ ಡೌಟು, ನೀನು ಸುಮ್ಮನೆ ನಿನ್ನ ಪಾಡಿಗೆ ನೀನು ಬಿಡ್ತೀವೋ, ಹಾಂ ಅದಕ್ಕೇನು ನೆಂಚ್ಕೋತೀಯ, ನಿನ್ನಿಷ್ಟ ಕೇಳ್ಕೊ. ಇವರು ನಾರದ್ರೆ ಏನು ಮಾಡ್ತಾರೆ, ಅವರಿಬ್ಬರು ಭಕ್ತಿ ಮತ್ತು ವೈರಾಗ್ಯ, ಅಯ್ಯೋ ಸಾರಿ, ಜ್ಞಾನ ಮತ್ತು ವೈರಾಗ್ಯದ ಕಿವಿನಲ್ಲಿ ನಾರಾಯಣ ನಾರಾಯಣ ಹರಿನಾರಾಯಣ ನಾರಾಯಣ ನಾರಾಯಣ ಅಂತ ಎಷ್ಟು ಸತಿ ಹೇಳ್ತಾರೆ, ಆದರೆ ಅವರಿಬ್ಬರು ಕಣ್ಣೇ ತೆಗೆಯಲ್ಲ, ಭಗವಂತನ ನಾಮ ಕೇಳಿದ್ರು ಕಣ್ಣು ತೆಗೆಯಲ್ಲ. ಆಗ ಅವ್ರಿಗೆ ಯೋಚನೆ ಆಗ್ಬಿಡುತ್ತೆ, ಅಷ್ಟೊತ್ತಿಗೆ ಸನಕ ಸನಂದನ ಬರ್ತಾರೆ. ಆಗ ಅವ್ರು ಹೇಳ್ತಾರೆ, ನೀನು ಇಷ್ಟಕ್ಕೆಲ್ಲ ಆಗೋಲ್ಲ, ಈಗ ಕಲಿಗಾಲದಲ್ಲಿ ಇಲ್ಲಿ ಭಕ್ತಿ ಜ್ಞಾನ ಅನ್ನೋದು ಪೂರ್ತಿ, ಜ್ಞಾನ ವೈರಾಗ್ಯ ಅನ್ನೋದು ಪೂರ್ತಿ ಹೊರಟೋಗಿದೆ, ಭಕ್ತಿ ಒಂದು ಉಳ್ಕೊಂಡಿದೆ, ಅದಕ್ಕೆ ಅದು ಯುವತಿಯಾಗಿದೆ, ಜ್ಞಾನ ವೈರಾಗ್ಯ ಅದಕ್ಕೆ ಮುದುಕರ ಹಾಗೆ ಕಾಣಿಸ್ತಾ ಇರೋದು, ನೀನು ಭಾಗವತ ಸಪ್ತಾಹ ಮಾಡು, ಆಗ ಆ ಜ್ಞಾನ ವೈರಾಗ್ಯ ಎರಡಕ್ಕೂ ಜೀವ ಬರುತ್ತೆ ಅಂತ ಹೇಳುತ್ತೆ. ಆಗ ಇವರು ಭಾಗವತ ಸಪ್ತಾಹನ ಶುರು ಮಾಡೋಣ ಅಂತ ಅಲ್ಲಿ ಅದನ್ನು ಶುರು ಮಾಡ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಸನಕ ಸನಂದನರು, ಪುರಾಣೇಶು ತು ಸರ್ವೇಷು ಶ್ರೀಮದ್ ಭಾಗವತಂ ಪರಂ ಯತ್ರ ಪ್ರತಿಪದಂ ಕೃಷ್ಣೋ ಗೀಯತೆ ಬಹುದಾ ಋಷಿಯ ಋಷಿಭಿ. ಪುರಾಣಗಳಲ್ಲಿ ಸರ್ವಶ್ರೇಷ್ಠವಾದದ್ದು ಶ್ರೀಮದ್ ಭಾಗವತ, ಅದರಲ್ಲಿ ಪ್ರತಿಯೊಂದು ಅಕ್ಷರ ಕೂಡ ಭಗವಂತನ ಅವತಾರವಾದ ಶ್ರೀಕೃಷ್ಣನನ್ನು ಹೊಗಳ್ತಾ ಇದೆ.
ಅಂದರೆ ಋಷಿಗಳು ಶ್ರೀಕೃಷ್ಣನ ಭಾಗವತ ಶ್ಲೋಕದಲ್ಲಿ ಹೊಗಳ್ತಾ ಇದ್ದಾರೆ. ಅದರಿಂದ ಏತದ್ ಅಸ್ವಾದ್ ಆಸ್ವಾದ್ ಅಪೂರು ಅಪುರಂ ಕಿಂಚಿನ್ ಮನಃಶುದ್ಧೀಕರಂ ನಹಿ ಸಪ್ತಹೇನ ಶ್ರುತಂ ಚೈತತ್ ಸರ್ವಥ. ಭಾಗವತ ಪುರಾಣದಷ್ಟು ಮನಸ್ಸನ್ನು ಶುದ್ಧಿ ಮಾಡುವಂತಹ ಗ್ರಂಥ ಯಾವುದೂ ಇಲ್ಲ. ಭಾಗವತ ಪುರಾಣ ಕೇಳಿದರೆ ಚಿತ್ತ ಶುದ್ಧಿಯಾಗಿ ಬಿಡುತ್ತೆ, ಪವಿತ್ರರಾಗಿಬಿಡ್ತಾರೆ. ಅದು ಸಪ್ತಹೇನ ಶ್ರುತ, ಏಳು ದಿನದಲ್ಲಿ ಕೇಳಬೇಕು. ಏಳು ತಿಂಗಳು ಅಂದರೆ ಜನ ಇವಾಗ ಅಷ್ಟು ದಿವಸ ಅಲ್ಲಿ ಯಾರು ಕೇಳೋಕೆ ಬರ್ತಾರೆ, ಓಡೋಗ್ಬಿಡ್ತಾರೆ. ಅದಕ್ಕೆ ಏಳು ದಿನ ಅಂತ ಮಾಡಿದ್ದಾರೆ. ಏಳು ದಿನ ಅದನ್ನು ಕೇಳಬೇಕು. ಏಳು ದಿನಗಳ ಕಾಲ ಅದನ್ನು ಒಂದು ವ್ರತದ ಥರ, ಒಂದು ಯಜ್ಞದ ಥರ ನಾವು ಭಾವಿಸಿ ಅದನ್ನು ಭಕ್ತಿಪೂರ್ವಕವಾಗಿ ಕೇಳಿದಾಗ ಆವಾಗ ಅದರದ್ದು ಫಲ ನಮಗೆ ಉಂಟಾಗತ್ತೆ. ಅದನ್ನು ಮಾಡು, ಆಗ ಮಕ್ಕಳಿಗೆ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಈಗ ನಾವೆಲ್ಲ ಹರಿಕಥೆ ಅಂತೆಲ್ಲ ಕೇಳಿದ್ದೀವಿ ಎಷ್ಟೋ. ಹರಿಕಥೆ ಅಂದರೆ ಏನು ಹೇಳ್ತಾರೆ, ಕಥಾ ಕಾಲಕ್ಷೇಪ ಅಂದ್ಬಿಡ್ತಾರೆ ಟೈಮ್ ಪಾಸ್ಗೆ. ಆದರೆ ಇದು ಕಥಾ ಕಾಲಕ್ಷೇಪ ಅಲ್ಲ, ಟೈಮ್ ಪಾಸ್ಗಲ್ಲ. ಇದು ಭಾಗವತ ಸಪ್ತಾಹ ಮಾಡೋದು ಕಾಲವನ್ನು ದಾಟುವುದಕ್ಕೆ, ಕಾಲಾತೀತರಾಗುವುದಕ್ಕೆ, ಮುಕ್ತಿ ಮಾರ್ಗವನ್ನು ಕಾಣೋದಕ್ಕೆ ಇರೋ ದಾರಿ ಈ ಏಳು ದಿವಸಗಳು ಭಾಗವತ ಸಪ್ತಾಹ ಹೇಳೋದ್ರಿಂದ ಸಿಗುತ್ತೆ. ಅಂದರೆ ಟೈಮ್ ಪಾಸ್ ಮಾಡೋದಲ್ಲ, ಆ ಟೈಮ್ನ ನಾವು ಕಳೀಬೇಕು, ಕಾಲವನ್ನು ಕಳೀಬೇಕು, ಕಾಲದಲ್ಲಿ ಸಿಕ್ಕಾಕೋಬಾರದು ಅಂತ ಹೇಳ್ತಾರೆ. ಇದನ್ನ ಒಂದು ಯಜ್ಞ ಅನ್ನೋ ತರಹ ಮಾಡಿ ಆಗ ನಿಮಗೆ ನಿಮ್ಮಲ್ಲಿರೋ ಅಜ್ಞಾನ ಎಲ್ಲ ಆಹುತಿ ಕೊಡಿ. ಯಜ್ಞಕ್ಕೆ ನಾವಿವಾಗ ತುಪ್ಪ ಅಕ್ಕಿ ಎಲ್ಲ ಸ್ವಾಹ ಸ್ವಾಹ ಅಂತ ಇದು ಮಾಡ್ತೀವಿ, ಯಜ್ಞದಲ್ಲಿ ಹಾಕ್ತೀವಿ. ಆ ತರಹ ನಿನ್ನ ಅಜ್ಞಾನವನ್ನ ಅದಕ್ಕೆ ಅರ್ಪಿಸು, ಭಾಗವತ ನಿನ್ನ ಅಜ್ಞಾನವನ್ನು ಕಳೆಯುತ್ತೆ ಅಂತ ಹೇಳ್ತಾರೆ. ಆಗ ಅಜ್ಞಾನವನ್ನು ದಾಟಿದಾಗ ನಮಗೇನಾಗುತ್ತೆ, ನಮಗೆ ಜ್ಞಾನ ಸಿಗುತ್ತೆ. ಆಗ ನಮಗೆ ಸರಿಯಾದ ಜ್ಞಾನದಿಂದ ಮುಕ್ತಿ ಲಭಿಸುತ್ತೆ. ಆಮೇಲೆ ಅದನ್ನು ಹೇಗೆ ಮಾಡಬೇಕು ಅಂದರೆ, ಏಳು ದಿನಗಳ ಕಾಲ ನಾವು ಸತ್ಯವನ್ನೇ ನುಡಿಯಬೇಕು. ನಾವು ಆದಷ್ಟು ಆ ಸತ್ಯವನ್ನು ನುಡಿದೇ ಇರೋದಕ್ಕೆ ಪ್ರಯತ್ನ ಪಡಬೇಕು. ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಬ್ರಹ್ಮಚರ್ಯ ಪಾಲನೆ ಅಂದರೆ ಯಾವಾಗಲೂ ಬ್ರಹ್ಮನಲ್ಲಿ ನಮ್ಮ ಮನಸ್ಸನ್ನು ನೆಟ್ಟಿರಬೇಕು. ಬ್ರಹ್ಮ ಅಂದರೆ ಪರಮಾತ್ಮನಲ್ಲಿ. ಬ್ರಹ್ಮಚರ್ಯ ಪಾಲನೆ ಅಂದರೆ ಬೇರೆ ಬೇರೆ ಥರ ಅರ್ಥಗಳಿವೆ, ಆದರೆ ಬ್ರಹ್ಮಚರ್ಯ ಅಂದರೆ ಬ್ರಹ್ಮನಲ್ಲಿ ನಮ್ಮ ಮನಸ್ಸನ್ನು ನೆಟ್ಟಿರಬೇಕು. ಈ ತರಹ ನಾವು ವ್ರತದ ತರಹ ಮಾಡಿದಾಗ ಅದರಿಂದ ತುಂಬ ನಮಗೆ ಫಲ ಉಂಟಾಗುತ್ತೆ, ತುಂಬ ಒಳ್ಳೆಯ ಫಲ ಉಂಟಾಗುತ್ತೆ ಅಂತ ಹೇಳ್ತಾರೆ. ಇದು ಭಾಗವತದ ಕಥೆ. ಕಾಮಧೇನು ಇದ್ದಾಗೆ ಅದನ್ನು ಮಾಡಿದ ಕೇಳಿದಾಗ, ಭಕ್ತಿಯಿಂದ ನಾವು ಕೇಳಿದಾಗ ಒಂದು ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಛೀಯಂತೆ ಅಸ್ಯ ಕರ್ಮಾಣಿ ಶ್ರೀಮದ್ ಭಾಗವತೆ ಶ್ರುತೆ. ಹೃದಯದ ಗ್ರಂಥಿ ಒಡೆದು ಹೋಗುತ್ತೆ ಅಂತ ಹೇಳ್ತಾರೆ. ಹೃದಯದ ಗ್ರಂಥಿ ಅಂದರೆ ಇಲ್ಲಿ ನಮ್ಮ ಬುದ್ಧಿನಲ್ಲಿರೋ ಅಜ್ಞಾನ, ಅಜ್ಞಾನ ತುಂಬ ಹೋಗಿದೆ ನಮ್ಮ ಬುದ್ಧಿಲಿ. ಅದು ಒಂದು ಗಂಟಿದ್ದ ಹಾಗೆ ಅಜ್ಞಾನ. ಎಂಥ ಗಂಟದು, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ನಮಗೆ ಭ್ರಮೆ ಹುಟ್ಟಿಸೋವಂಥ ಅಜ್ಞಾನ, ಅದ್ರ ಅಜ್ಞಾನ. ಅದು ಶುದ್ಧ ಚೈತನ್ಯ ನಾನು, ಆತ್ಮಸ್ವರೂಪಿ ನಾನು, ದೇಹ ಮನಸ್ಸು ಬುದ್ಧಿಗಳು ಜಡ ಅಂತ ತಿಳ್ಕೊಳ್ಳೋದು ಆ ಗಂಟನ್ನು ವಿಧ್ಯತೆ ಅಂದರೆ ಅದನ್ನು ಒಡೆದು ಬಿಡುತ್ತೆ. ಈ ದೇಹ ಮನಸ್ಸು ಬುದ್ಧಿ ಆಮೇಲೆ ಶುದ್ಧ ಚೈತನ್ಯ ಆತ್ಮ ಎರಡಕ್ಕೂ ಗಂಟು ಹಾಕ್ಬಿಟ್ಟಿದೆ ಅದು. ಆದರೆ ಅದೆರಡಕ್ಕೂ ಗಂಟು ಹಾಕೋಕ್ಕಾಗಲ್ಲ, ಅದು ಗಂಟು, ಅದನ್ನು ಮುರಿಬೇಕು ನಾವು. ಅದನ್ನು ಮುರಿದಾಗ, ಅದನ್ನು ಒಡೆದಾಗ ನಮಗೆ ವಿದ್ಯತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ಪರಿಹಾರ ಆಗ್ಬಿಡುತ್ತೆ. ಛೀಯಂತೆ ಅಸ್ಯ ಕರ್ಮಾಣಿ ಅಂದರೆ ನಮ್ಮ ಹಳೆಯ ಕರ್ಮಗಳು, ಕರ್ಮಗಳ ಫಲ ಇರುತ್ತಲ್ಲ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಕ್ರಿಯಾಮಾಣ ಕರ್ಮ, ಎಲ್ಲ ಕರ್ಮಗಳ ಫಲಗಳು ಏನೇನೋ ಅನುಭವಿಸ್ತಿರ್ತೀವಲ್ಲ ಅದೆಲ್ಲ ಹೋಗ್ಬಿಡುತ್ತೆ. ಶ್ರೀಮದ್ ಭಾಗವತೆ ಶ್ರುತಿ, ಭಾಗವತವನ್ನು ಕೇಳಿದಾಗ ಇಷ್ಟೆಲ್ಲ ನಮಗೆ ಆಗುತ್ತೆ.
ಈ ಕರ್ಮಗಳೆಲ್ಲ ಹೋಗೋದ್ರಿಂದ ನಮ್ಗೇನಾಗುತ್ತೆ, ಪುನರ್ಜನ್ಮ ಅನ್ನೋದು ಇರೋದಿಲ್ಲ. ಪುನರ್ಜನ್ಮ ಯಾತಕ್ಕೆ ಇರೋದು ನಮಗೆ? ನಾನೇನೋ ಪಾಪ ಮಾಡಿದ್ದೀನಿ, ನಾನೇ ಮಾಡಿದ್ದದು ಪಾಪ, ನನ್ನಿಂದ ಕೆಟ್ಟ ಕೆಲಸ ಆಗಿದೆ, ಅಥವಾ ನಾನು ತುಂಬ ಒಳ್ಳೆ ಕೆಲಸ ಮಾಡಿದ್ದೀನಿ, ನನ್ನಿಂದ 4 ಜನಕ್ಕೆ ಉದ್ಧಾರ ಆಗಿದ್ದಾರೆ, ನಾನು ತುಂಬ ಸಹಾಯ ಮಾಡಿದ್ದೀನಿ, ನನ್ನ ಪುಣ್ಯ ಬರುತ್ತೆ, ಒಂದು ಕೆಲಸ ಮಾಡಿದಾಗ ಪಾಪ ಬರುತ್ತೆ, ಒಂದು ಕೆಲಸ ಮಾಡಿದಾಗ ಪುಣ್ಯ ಬರುತ್ತೆ ಅಂತ ನಾವು ನಾನು ಮಾಡಿದ್ದು ಅಂದ್ಕೊಳ್ಳೋದ್ರಿಂದ ಆ ಕರ್ಮ ಫಲ ನಮ್ಗೆ ಅಂಟ್ಕೊಳ್ಳುತ್ತೆ. ಈ ಕರ್ಮ ಫಲನ ಇದೇ ಜನ್ಮದಲ್ಲೇ ಅನುಭವಿಸೋಕ್ಕಾಗಲ್ಲ, ಮುಂದಿನ ಜನ್ಮಕ್ಕೆ ಒಂದು ಕಡೆ ಕಟ್ಟಿಡ್ತೀವಿ, ಮತ್ತೆ ಮುಂದಿನ ಜನ್ಮಕ್ಕೆ ಹೋಗಿ ಅದನ್ನು ಮತ್ತೆ ತೊಗೊಂಡು ಅನುಭವಿಸ್ತೀವಿ. ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಕಷ್ಟ ಅನುಭವಿಸ್ತೀವಿ, ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಒಳ್ಳೇದು ಅನುಭವಿಸ್ತೀವಿ. ಹೀಗೆ ನಮ್ಮದು ಮುಗಿಯೋದೇ ಇಲ್ಲ. ಈ ಕರ್ಮ ಫಲಗಳೆಲ್ಲ ನಾಶ ಆಗೋಗುತ್ತೆ. ಅಂದರೆ ಕರ್ಮ ಫಲ ನಾಶ ಹೇಗಾಗುತ್ತೆ? ಜ್ಞಾನದಿಂದ. ಅಂದರೆ ಭಾಗವತ ಕಥೆ ಕೇಳೋದ್ರಿಂದ ಸುಮ್ಮನೆ ನಾಶ ಆಗೋಗಲ್ಲ, ಸುಮ್ಮನೆ ಕಥೆ ಕೇಳೋದ್ರಿಂದ. ಭಾಗವತದ ಕಥೆ ಕೇಳಿದಾಗ ನೀವು ಜ್ಞಾನ ಪಡ್ಕೋತೀರ, ಆ ಜ್ಞಾನದ ಮೂಲಕ ನಿಮಗೆ ಎಲ್ಲ ಸಂಶಯಗಳು ಪರಿಹಾರ ಆಗ್ಬಿಡುತ್ತೆ, ಈ ಹೃದಯದ ಗ್ರಂಥಿ ಒಡೆದು ಹೋಗುತ್ತೆ. ಅಂದರೆ ನಮ್ಮ ಹೃದಯದಲ್ಲಿ ಏನಿದೆ, ನಮ್ಮ ಬುದ್ಧಿಲಿ, ನಾನು ದೇಹ ಮನಸ್ಸು ಬುದ್ಧಿ, ಈ ಪ್ರಪಂಚ ಎಲ್ಲ ಸತ್ಯ, ನಾನು ಏನೋ ದೊಡ್ಡ ಮನುಷ್ಯ ಅಂತೆಲ್ಲ ಇದೆ, ಇದೆಲ್ಲ ಸುಳ್ಳು ಅಂತ ಗೊತ್ತಾದಾಗ, ಆ ಸಂಶಯ ನಿವಾರಣೆ ಆದಾಗ, ನಾನು ಯಾರು ಅಂತ ನಮಗೆ ಕ್ಲಾರಿಟಿ ಬಂದಾಗ ನಮಗೆ ಮುಕ್ತಿ ಅಷ್ಟೆ. ಹಾಗೆ ನಮಗೆ ಮುಕ್ತಿ ಸಿಗುತ್ತೆ. ಅದರಿಂದ ಭಾಗವತ ಸಪ್ತಾಹ, ಭಾಗವತನ ಪುರಾಣವನ್ನು ಕೇಳೋದ್ರಿಂದ ನಮಗೆ ಇಷ್ಟೆಲ್ಲ ಲಾಭ ಇದೆ, ನಾವು ಮುಕ್ತಿ ಮಾರ್ಗದಲ್ಲಿ ನಡೆದು ಮುಕ್ತಿಯನ್ನು ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದೇನು ಹೇಳ್ತಾರೆ, ಶ್ರೀಮದ್ ಭಾಗವತ ನಾಮ ಪುರಾಣ ಕಾಮದಂ ಮೃಣಾಂ ತಥಾಪಿ ಶ್ರವಣಂಚನ್ಯ ನಿಷ್ಠಾಮಸ್ಯ ಯುವ ಭಕ್ತಿದಂ. ಅಂದರೆ ಭಾಗವತ ಪುರಾಣ ಕಾಮಧೇನು, ಕಾಮಧೇನು ಅಂದ್ರೂ ಗೊತ್ತಲ್ವಾ ನಿಮಗೆ, ಕಾಮಧೇನು ಅನ್ನೋದೊಂದು ಹಸು ದೇವಲೋಕದಲ್ಲಿದೆ, ಅದು ಕೇಳಿದ್ದೆಲ್ಲ ಕೊಡುತ್ತೆ. ಆ ಥರ ಅಂದರೆ ನಾವು ಕೇಳಿದ್ದೆಲ್ಲ ಸಿಗುತ್ತೆ, ನಮಗೇನು ಬೇಕೋ ಅದೆಲ್ಲ ಸಿಗುತ್ತೆ. ಆಮೇಲೆ ಇಷ್ಟ ಕಾಮ್ಯಗಳೆಲ್ಲ ಪೂರ್ತಿ ಆಗುತ್ತೆ. ಭಾಗವತ ಪುರಾಣದಲ್ಲಿ ಬೇರೆ ಬೇರೆ ಕಥೆಗಳಿವೆ, ಬೇರೆ ಬೇರೆ ಸ್ತೋತ್ರಗಳಿವೆ. ಆ ಬೇರೆ ಬೇರೆ ಸ್ತೋತ್ರಗಳನ್ನು ಹೇಳಿದಾಗ ಆಯಾಯ ಶ್ಲೋಕದ ಪಠಣೆಯ ಫಲವಾಗಿ ನಮಗೆ ಬೇರೆ ಬೇರೆ ಕಷ್ಟಗಳು ಪರಿಹಾರ ಆಗುತ್ತಂತೆ. ಅಂದರೆ ಇಂಥ ಕಷ್ಟಕ್ಕೆ ಇಂಥ ಶ್ಲೋಕ ಪಠಣೆ ಮಾಡಿದ್ರೆ ಅದು ಪರಿಹಾರ ಆಗುತ್ತೆ. ವಿದ್ಯೆ ಬೇಕಾ ಈ ಶ್ಲೋಕ, ನಮಗೇನೋ ಮನೆಯಲ್ಲಿ ಏನಾದರೂ ತೊಂದರೆ ಇದೆಯಾ ಅದಕ್ಕೆ ಈ ಶ್ಲೋಕ, ಆರೋಗ್ಯದ ತೊಂದರೆ ಇದೆಯಾ ಅದಕ್ಕೆ ಈ ಶ್ಲೋಕ. ಹೀಗೆ ಭಾಗವತದಲ್ಲಿ 1800 ಶ್ಲೋಕ ಇದೆಯಲ್ಲ, 18,000 ಶ್ಲೋಕ ಇದೆಯಲ್ಲ, ಅಷ್ಟರಲ್ಲಿ ಎಷ್ಟೊಂದು ಶ್ಲೋಕಗಳು ಈ ತರಹದ್ದೆಲ್ಲ ಕಾಮ್ಯ ಕರ್ಮಗಳನ್ನು ಪೂರೈಸೋದಕ್ಕೂ ಇವೆ. ಆದರೆ ಭಾಗವತ ಕಾವ್ಯ, ಭಾಗವತ ಪುರಾಣ ಶ್ರೇಷ್ಠವಾದದ್ದು, ಭಗವಂತನನ್ನೇ ನಮಗೆ ಕೊಡುತ್ತೆ. ನೀವು ಈ ತರಹದ ಕಾಮ್ಯ ಕರ್ಮಗಳಿಗೆ ಅದನ್ನು ಉಪಯೋಗಿಸೋಳೋದಕ್ಕೆ ಬಿಟ್ಟು ನಾನು ನಿಜವಾಗ್ಲೂ ಏನನ್ನು ಪಡಿಬೇಕು ಅದನ್ನು ಪಡೆಯೋದಕ್ಕೆ ನೀವು ಪ್ರಯತ್ನ ಪಡಿ. ಅಂದರೆ ನಿಷ್ಕಾಮ ಭಕ್ತಿ, ಕಾಮ್ಯ ಕರ್ಮ ಇಲ್ಲದೆ ನಿಷ್ಕಾಮದಿಂದ ಭಕ್ತಿಯಿಂದ ಭಗವಂತನನ್ನು ನಾವು ಸೇರಬೇಕು ಅಂತ ಮಾಡಿಕೊಂಡಾಗ ಅದೂ ಕೂಡ ಭಾಗವತ ಪುರಾಣದಿಂದ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ನಾವು ಭಾಗವತ ಕಥೆಯನ್ನು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಸರಿಯಾಗಿ ಏನೂ ತೊಂದರೆ ಇಲ್ಲದೆ ನಮಗೆ ಪೂರ್ತಿ 7 ದಿನಗಳು ನಮ್ಮ ಗುರುಜಿ ಮಾಡಿದ್ದಾರೆ. ಭಾಗವತ ಪುರಾಣದ ಕಥೆಯನ್ನು ಸಪ್ತಾಹ ಮಾಡಿದ್ದಾರೆ. ನಾವು 7 ದಿನದಲ್ಲಿ ಮುಗಿಸೋಕ್ಕಾಗಲ್ಲ, ನಾವು ವಾರದಲ್ಲಿ 1 ದಿವಸ ಮೀಟ್ ಮಾಡ್ತೀವಿ. ಅದರಿಂದ ಅದನ್ನು ನಾವು ಪೂರ್ತಿ ಅರ್ಥ ಮಾಡಿಕೊಂಡು ಅದರಲ್ಲಿರೋ ಫಲನ ನಾವು ಪಡೆಯೋಣ, ಅದರಲ್ಲಿರೋ ನಿಜಾನ ಸತ್ಯನ ತಿಳ್ಕೊಳ್ಳೋಣ ಅಂತ ನಾವು ಇವತ್ತೇನ ಸಂಕಲ್ಪ ಮಾಡೋಣ. ಅದಕ್ಕೆ ಅವ್ರು ಹೇಳ್ತಾರೆ, ಸಂಕಲ್ಪ ಮಾಡಿ, ಇದನ್ನು ಸುಮ್ಮನೆ ಯಾವುದೋ ಒಂದು ಕಥೆ ಓದೋ ಥರ ಓದಬೇಡಿ, ನಾನಿದನ್ನು ಭಕ್ತಿಯಿಂದ ಗೌರವದಿಂದ ಓದ್ತೀನಿ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋತೀನಿ ಅಂತ ಪಣ ತೊಟ್ಬಿಟ್ಟು, ಸಂಕಲ್ಪ ತೊಟ್ಬಿಟ್ಟು ಅದನ್ನು ಓದಿ. ಆವಾಗ ನಿಮಗೆ ಅದು ಸರಿಯಾಗಿ ಅರ್ಥ ಆಗುತ್ತೆ. ಭಾಗವತ ಪುರಾಣದಲ್ಲಿರೋ ಕಥೆಗಳೆಲ್ಲ ನಿಜ ಅಲ್ಲದೇ ಇರ್ಬೋದು. ಅಂದರೆ ಇವಾಗ ಇವ್ರು ಹೇಳಿದ್ರು, ಒಬ್ಬಳು ಯುವತಿ ಇದ್ಲು, ಯುವಕ ಇದ್ರು, ಮಕ್ಕಳಿಬ್ರು ವಯಸ್ಸಾಗಿ ಹೋಗಿದ್ರು ಅಂತ. ಇದು ಒಂದು ಕಥೆ ರೂಪದಲ್ಲಿ ನಿಮಗೆ ಹೇಳಿರೋದು. ಅಂದರೆ ಇಲ್ಲಿ ಕಲಿಯುಗದಲ್ಲಿ ಏನಾಗಿದೆ, ಕಲಿಯುಗದಲ್ಲಿ ಭಕ್ತಿ ಉಳ್ಕೊಂಡಿದೆ, ಆದರೆ ಜ್ಞಾನ ವೈರಾಗ್ಯ ಇಲ್ಲ. ಜ್ಞಾನ ವೈರಾಗ್ಯ ಮತ್ತೆ ಬಂದಾಗ ಭಕ್ತಿಗೆ ಇನ್ನೂ ಬೆಲೆ ಬರುತ್ತೆ, ಭಕ್ತಿ ಇನ್ನೂ ಚೆನ್ನಾಗಾಗುತ್ತೆ. ಅಂದರೆ ಭಕ್ತಿಯ ಮೂಲಕ ಜ್ಞಾನ ವೈರಾಗ್ಯ ಇಂಪ್ರೂವ್ ಆಗಬೇಕು, ಜ್ಞಾನದ ಮೂಲಕ ಭಕ್ತಿ ಸರಿಯಾದ ದಾರಿಯಲ್ಲಿ ಹೋಗಬೇಕು, ಆವಾಗ ಜ್ಞಾನ ಬರುತ್ತೆ.
ಜ್ಞಾನ ಮತ್ತು ಭಕ್ತಿ ಎರಡೂ ಇದ್ದಾಗ ನಿಮಗೆ ಅಲ್ಲಿ ಮುಕ್ತಿ ಸಿಗುತ್ತೆ ಅಂತ ಹೇಳೋಕ್ಕೋಸ್ಕರ ಹೇಳಿದ್ದಾರೆ. ಆಮೇಲೆ ಈ ಭಾಗವತ ಪುರಾಣದಲ್ಲಿ ಮಂಗಳ ಶ್ಲೋಕದಲ್ಲಿ ಒಂದೆರಡು ಶ್ಲೋಕಗಳನ್ನ ಹೇಳಿದ್ದಾರೆ. ಅದರಲ್ಲಿ ಏನಿದೆ ಅಂದರೆ ಅದು ಸಾಮಾನ್ಯವಾದ ಗ್ರಂಥ ಅಲ್ಲ, ಅದು ಎಲ್ಲ ವೇದಗಳ ಸಾರ ಅಂತ ಹೇಳ್ತಾರೆ. ಎಲ್ಲ ಪುರಾಣಗಳು ಸಾರ, ಆಮೇಲೆ ಬ್ರಹ್ಮಸೂತ್ರ ಅದರದ್ದು ಅರ್ಥನೂ ಹೇಳೋ ಅಂಥದ್ದು ಅಂತ ಹೇಳ್ತಾರೆ. ವೇದವ್ಯಾಸರು ಏನು ಮಾಡಿದ್ರು, ವೇದಗಳನ್ನೆಲ್ಲ ನಾಲ್ಕು ಭಾಗ ಮಾಡಿದ್ರು, ಉಪನಿಷತ್ತುಗಳನ್ನ ಮಾಡಿದ್ರು, ಆಮೇಲೆ ಅದನ್ನು ಅರ್ಥ ತಿಳ್ಕೊಳ್ಳೋಕ್ಕೆ ಬ್ರಹ್ಮಸೂತ್ರ ಅಂತ ಬರೆದ್ರು. ಭಾಗವತದಲ್ಲಿ ಬ್ರಹ್ಮಸೂತ್ರದ ಅರ್ಥ ಸಿಗುತ್ತಂತೆ. ಅದಕ್ಕೆ ಭಾಗವತದ ಮಂಗಳ ಶ್ಲೋಕದಲ್ಲಿ ಮೊದಲ ಶ್ಲೋಕ ಜನ್ಮಾದಸಿ ಯತಃ ಅಂತ ಶುರುವಾಗತ್ತಂತೆ. ಬ್ರಹ್ಮಸೂತ್ರದಲ್ಲೂ ಇದೇ ಶ್ಲೋಕದಿಂದ ಶುರುವಾಗುತ್ತೆ. ಅಂದರೆ ಬ್ರಹ್ಮಸೂತ್ರಕ್ಕೂ ಭಾಗವತಕ್ಕೂ ಒಂದು ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಆಮೇಲೆ ಭಾಗವತದ ಮಂಗಳ ಇನ್ನೊಂದು ಕೊನೆ ಮಂಗಳ ಶ್ಲೋಕದಲ್ಲಿ ಸತ್ಯಂ ಪರಂ ಧೀಮಹಿ ಅಂತ ಹೇಳ್ತಾರೆ. ಸತ್ಯವನ್ನು ನಾನು ತಿಳಿದುಕೊಳ್ಳಲಿ ಅಂತ. ಈ ಸತ್ಯಂ ಪರಂ ಧೀಮಹಿ ಅನ್ನೋದು ಗಾಯತ್ರಿ ಮಂತ್ರದಲ್ಲಿ ಬರುತ್ತೆ. ಗಾಯತ್ರಿ ಮಂತ್ರದ ವಿಶೇಷ ಏನು? ಗಾಯತ್ರಿ ಮಂತ್ರ ಏನು ಹೇಳಿ? ಓಂ ಭೂರ್ಭುವ ಸ್ವಃ ತತ್ ಸವಿತುರ್ವರೇಣ್ಯ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನ ಪ್ರಚೋದಯಾತ್. ಅದೇ ಅದರಲ್ಲಿ ಬರೋದು ನನಗೆ, ನಾನು ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ನನ್ನಲ್ಲಿ ಶಕ್ತಿ ಕೊಡು, ನನ್ನ ಮನಸ್ಸಿನಲ್ಲಿ ನನ್ನ ಧೀ ಬುದ್ಧಿನಲ್ಲಿ, ಧೀ ಅಂದರೆ ಬುದ್ಧಿ, ಬುದ್ಧಿನಲ್ಲಿ ಪ್ರಚೋದತೆ ತಗೊಂಬ ಅಂತ ನಾವು ಗಾಯತ್ರಿನ ಪ್ರಾರ್ಥಿಸೋದು. ಗಾಯತ್ರಿ ಮಂತ್ರದ ವಿಶೇಷ ಏನು ಅಂದರೆ ಪರಬ್ರಹ್ಮ ಶಬ್ದ ಅದು. ಪರಬ್ರಹ್ಮ ರೂಪ ಮತ್ತು ಕಾಲಗಳು, ಕಾಲ ಪರಬ್ರಹ್ಮ ಏನು, ಶಬ್ದ ಮತ್ತು ರೂಪ ಮತ್ತು ಕಾಲ ಇವುಗಳನ್ನ ಮೀರಿದವನು ಅತೀತ. ಪರಬ್ರಹ್ಮನ ಸಂಕೇತ ಓಂಕಾರ. ಆ ಓಂಕಾರದ ಚಿಂತನೆ ಮಾಡಿ ಪರಬ್ರಹ್ಮನನ್ನು ನಾವು ಕಾಣಬಹುದು. ಆದರೆ ಓಂಕಾರ ಯಾರಿಗೆ ಅರ್ಥ ಆಗಲ್ವೋ ಅವರಿಗೆ ಗಾಯತ್ರಿ ಮಂತ್ರದ ಉಪದೇಶದಿಂದ ಓಂಕಾರ ಅರ್ಥ ಆಗುತ್ತೆ. ಅಂದರೆ ನಮ್ಮಲ್ಲಿ ಧಿಯೋ ಯೋನಃ ಪ್ರಚೋದಯ, ನಮ್ಮ ಧೀನಲ್ಲಿ ಬುದ್ಧಿಯಲ್ಲಿ ನಮ್ಮ ವಿವೇಕವನ್ನು ಜಾಗೃತ ಮಾಡು, ನಾನು ಪರಬ್ರಹ್ಮನನ್ನು ಅರ್ಥಕೊಳ್ಳೋ ಹಾಗೆ ಮಾಡು, ಸತ್ಯವನ್ನು ಅರ್ಥಕೊಳ್ಳೋ ಹಾಗೆ ಮಾಡು ಅಂತ ನಾವು ಗಾಯತ್ರಿದ ಮಂತ್ರದ ಮೂಲಕ ಪರಬ್ರಹ್ಮನನ್ನು ಪೂಜಿಸ್ತೀವಿ. ಓಂಕಾರವನ್ನು ಗಾಯತ್ರಿ ಮಂತ್ರದಲ್ಲಿ ವಿಸ್ತರಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಓಂಕಾರದಲ್ಲಿ ಮೂರು ಅಕ್ಷರಗಳಿವೆ, ಅಕಾರ ಉಕಾರ ಮಕಾರ. ಆ ಮೂರು ಅಕ್ಷರಗಳ ವಿಸ್ತಾರ ಗಾಯತ್ರಿ ಮಂತ್ರದ 24 ಅಕ್ಷರಗಳು. ಆ 24 ಅಕ್ಷರಗಳ ವಿಸ್ತಾರ 4 ವೇದಗಳು. ಆ ವೇದಾಂತದ ಸಾರಾಂಶ ಭಗವದ್ಗೀತೆ. ವೇದಾಂತ ಅಂದರೆ ವೇದಗಳ ಕೊನೆಯ ಭಾಗ. ಈ ರೀತಿ ನಮಗೆ ಸ್ವಲ್ಪ ಅರ್ಥ ಆಗದೇ ಇದ್ದರೆ ಅದನ್ನು ವಿವರವಾಗಿ ಹೇಳೋ ಅಂಥದ್ದು ಇದು ಯಾವುದು, ಗಾಯತ್ರಿ ಮಂತ್ರ ಅಥವಾ ಓಂಕಾರ ಅಥವಾ ನಮ್ಮ ಭಾಗವತ ಪುರಾಣ. ಗಾಯತ್ರಿ ಮಂತ್ರ, ವೇದಗಳು, ಉಪನಿಷತ್ತುಗಳು ಎಲ್ಲದ ಸಾರಾಂಶ. ಇದನ್ನು ತಿಳಿದುಕೊಂಡ್ರೆ ಜನ್ಮ ಸಾರ್ಥಕವಾಗುತ್ತೆ ಅಂತ ಹೇಳ್ತಾರೆ. ಭಾಗವತ ಇನ್ನೊಂದು ಇದು ಶ್ಲೋಕ ಹೇಳ್ತಾರೆ, ನಿಗಮ ಕಲ್ಪ ತರೋ ಗಲಿತಂ ಫಲಂ ಶುಕ ಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಆಗವತಃ ಆಗವತಂ ರಸಮಾಲಯಂ. ಭಾಗವತ ಅನ್ನೋದು ಒಂದು ಸಿಹಿಯಾದ ಹಣ್ಣು ಇದ್ದಾಗೆ, ವೇದ ಅನ್ನೋದು ಕಲ್ಪವೃಕ್ಷ. ಕಲ್ಪವೃಕ್ಷ ಅಂದ್ರೇನು, ನಾವು ಕೇಳಿದ್ದೆಲ್ಲ ಕೊಡೋ ಅಂಥದ್ದು. ಕಾಮಧೇನು ಅಂದರೂ ಅಷ್ಟು ಕೇಳಿದ್ದೆಲ್ಲ ಕೊಡೋದು, ಕಲ್ಪವೃಕ್ಷ ಅಂದರೂ ಕೇಳಿದ್ದೆಲ್ಲ ಕೊಡೋದು. ವೇದ ಅನ್ನೋದು ಕಲ್ಪವೃಕ್ಷ, ವೇದದಲ್ಲಿ ಎಲ್ಲವೂ ಇದೆ, ಅದನ್ನು ತಿಳ್ಕೊಂಡ್ರೆ ಎಲ್ಲಾನು ತಿಳ್ಕೊಂಡಂಗಾಗತ್ತೆ. ಅದು ಅದರಿಂದ ಸಿಗುತ್ತೆ. ಏನು ಕಲ್ಪವೃಕ್ಷ ಅಂದರೆ, ನೀವು ಏನು ಕೇಳ್ತಿರೋ ಅದು ಅದರಿಂದ ಸಿಗುತ್ತೆ. ನೀವು ಕಲ್ಪನೆ ಮಾಡ್ಕೊಳ್ಳೋದೆಲ್ಲ ಅದು ಕೊಡುತ್ತಂತೆ ಕಲ್ಪವೃಕ್ಷ. ಅದಕ್ಕೆ ಅದಕ್ಕೆ ಕಲ್ಪವೃಕ್ಷ ಅನ್ನೋದು. ವೇದ ಅನ್ನೋದು ಕಲ್ಪವೃಕ್ಷದಲ್ಲಿ ಧರ್ಮ ಅರ್ಥ ಕಾಮ. ವೇದಗಳ ಹೂವು ಧರ್ಮನಂತೆ, ವೇದಗಳ ಎಲೆ ಅರ್ಥ ಅಂದರೆ ಹಣ, ವೇದಗಳ ಮೊಗ್ಗು ಕಾಮ, ವೇದಗಳ ಹಣ್ಣು ಮೋಕ್ಷ. ಮರದಲ್ಲಿ ನಾವು ಎಲೆ ಮೊಗ್ಗು ಹೂವು ಇದನ್ನೆಲ್ಲ ತಿನ್ನಕ್ಕಾಗಲ್ಲ, ಯಾವುದನ್ನು ತಿನ್ಬೋದು, ಹಣ್ಣನ್ನು ತಿನ್ಬೋದು. ಅಂದರೆ ಧರ್ಮ ಅರ್ಥ ಕಾಮದ ಫಲ ಮೋಕ್ಷ.
ಧರ್ಮ ಅರ್ಥ ಕಾಮವನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡು ಸರಿಯಾಗಿ ನಡೆಸ್ಕೊಂಡ್ರೆ ಆಗ ನಾವು ಮೋಕ್ಷವನ್ನು ಅಂದರೆ ಹಣ್ಣನ್ನು ತಿನ್ಬೋದು. ಧರ್ಮದಿಂದ ನಡೆದ್ರೆ ಮೋಕ್ಷ, ಧರ್ಮದಿಂದ ನಡಿಬೇಕು ಅಂದರೆ ಅರ್ಥ ಸಂಪಾದಿಸ್ತೀವಿ ಅದನ್ನು ಧರ್ಮದಿಂದನೇ ಸಂಪಾದಿಸ್ಬೇಕು, ಧರ್ಮಕ್ಕಾಗಿ ಉಪಯೋಗಿಸ್ಬೇಕು. ಅಧರ್ಮದಿಂದ ಹಣ ಸಂಪಾದಿಸ್ಬಾರ್ದು, ಅಧರ್ಮಕ್ಕಾಗಿ ಹಣನ ಉಪಯೋಗಿಸ್ಬಾರ್ದು. ಕಾಮ, ಕಾಮನೇ ಅಷ್ಟು, ಎಲ್ಲಾನು ನನಗೆ ಅದು ಬೇಕು ಇದು ಬೇಕು, ಏನು ಬೇಕಿದ್ರು ನಿನಗೆ ಅದು ಧರ್ಮದ ಮೂಲಕ ನಡಿಬೇಕು. ಅದರಲ್ಲಿ ಸರಿಯಾಗಿ ನೀನು ಸರಿಯಾದ ರೀತಿಯಲ್ಲಿ ಆ ಕಾಮವನ್ನು ಪೂರೈಸ್ಕೋಬೇಕು. ಏನೋ ಒಂದು ನಮಗೆ ಪೂರೈಸಬೇಕು ಅಂತ ಕಳ್ತನ ಮಾಡೋದು, ಇನ್ನೊಬ್ಬರು ತಲೆ ಒಡೆಯೋದು, ಹಾಗೆ ಕಾಮನೆಗಳನ್ನು ಪೂರೈಸ್ಕೋಬಾರ್ದು. ಧರ್ಮದ ರೀತಿಯಲ್ಲಿ ನಡೆದ್ರೆ ಅಂದರೆ ಧರ್ಮವನ್ನು ಅರ್ಥ ಕಾಮಗಳಿಗೂ ಉಪಯೋಗಿಸಿದಾಗ ನಮಗೆ ಮೋಕ್ಷ. ಈಗ ಒಂದು ಗಿಳಿ ಸಾಮಾನ್ಯವಾಗಿ ಮರಗಳಲ್ಲಿ ಬಿಟ್ಟಿರೋ ಹಣ್ಣು ತಿನ್ನುತ್ತೆ. ಅದು ಎಂತಹ ಹಣ್ಣು ತಿನ್ನುತ್ತೆ ಅಂದರೆ ತುಂಬ ಚೆನ್ನಾಗಿ ಪಕ್ವವಾದ ಸಿಹಿಯಾದ ಹಣ್ಣನ್ನು ಮಾತ್ರ ತಿನ್ನುತ್ತಂತೆ ಗಿಣಿ, ಯಾವುದೋ ಹಣ್ಣುಗಳನ್ನು ತಿನ್ನಲ್ಲ. ಅದಕ್ಕೆ ಗಿಣಿ ಕಚ್ಚಿದ ಹಣ್ಣು ತುಂಬ ರುಚಿಯಾಗಿರುತ್ತಂತೆ. ಅದೊಂಚೂರು ಯಾವುದೋ ಪಕ್ಷಿ ಕಚ್ಚಿರೋ ಗಿಣಿ ಕಚ್ಚಿರೋ ಹಣ್ಣನ್ನ ಕೆಲವರು ಕಿತ್ಕೊಂಡು ತಿಂತಾರೆ, ಅದು ಅಷ್ಟು ರುಚಿಯಾಗಿರುತ್ತಂತೆ. ಅದಕ್ಕೆ ಈ ವೇದಗಳ ಕಲ್ಪವೃಕ್ಷದಲ್ಲಿ ಭಾಗವತ ಅನ್ನುವ ಹಣ್ಣು ಬಿಟ್ಟಿದೆ. ಆ ಹಣ್ಣನ್ನು ಮೊದಲೇ ಒಂದು ಗಿಳಿ ಬಂದು ತಿಂದಿದೆ. ಯಾವ ಗಿಳಿ ಅದು ಹೇಳಿ ನೋಡೋಣ. ಯಾರಿಗೆ ಹೇಳಿದ್ರು ವೇದವ್ಯಾಸರು ಈ ವೇದ ಭಾಗವತ ಕಥೆನ? ಶುಕ ಮಹರ್ಷಿ. ಶುಕ ಮಹರ್ಷಿಗಳಿಗೆ. ಶುಕ ಮುನಿ, ಶುಕ ಅಂದರೆ ಗಿಣಿ ಸಾಂಸ್ಕ್ರಿಟಲ್ಲಿ, ಶುಕ ಮುನಿ ಅಂದರೆ ಗಿಣಿ. ಅದಕ್ಕೆ ಭಾಗವತ ಫಸ್ಟು ಶುಕ ಮುನಿಗಳಿಗೆ ಹೇಳಿದ್ರು. ಅವರು ಭಾಗವತನ ಕೇಳಿ ಅವರು ಭಗವಂತನ ಲೀಲೆಗಳನ್ನು ಎಲ್ಲ ಅರ್ಥ ಮಾಡಿಕೊಂಡು ಅಷ್ಟು ಸಂತೋಷಪಟ್ಟರು ಅಂದರೆ ಅದನ್ನು ಅಷ್ಟು ಆಸ್ವಾದಿಸಿದ್ರು, ಅದನ್ನು ಅವರ ಮೂಲಕ ಬೇರೆಯವರೆಲ್ಲ ಕೇಳಿದ್ರು. ಹಾಗಾಗಿ ಭಾಗವತ ಶ್ಲೋಕವನ್ನು ಶುಕ ಮುನಿ ಅಂದರೆ ಒಂದು ಶುಕ ಮುಂಚೆನೆ ತಿಂದಿದೆ, ಅದು ಆಸ್ವಾದಿಸಿರೋ ಭಾಗವತವನ್ನು, ಅದಷ್ಟು ಸಿಹಿಯಾದ ಹಣ್ಣನ್ನು ನೀವೆಲ್ಲರೂ ತಗೊಳ್ಳಿ, ನೀವೆಲ್ಲರೂ ತಿನ್ನಿ, ಅದನ್ನು ತಿಂದುಬಿಟ್ಟು ಸಂತೋಷ ಪಡಿ, ಅಂದರೆ ಅದರಲ್ಲಿರೋ ಜ್ಞಾನವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ ಹಣ್ಣನ ಸವಿತಾ ಇದ್ರೆ ಜೀವನ ಪರ್ಯಂತ ಸವಿಬಹುದು. ಆ ಹಣ್ಣಿನಲ್ಲಿ ವಿಶೇಷವಾದ ರಸ ತುಂಬಿದೆ, ಆ ಹಣ್ಣನ ತಿಂದು ಉದ್ಧಾರವಾಗಿ ಅಂತ ನಾರದರಿಗೆ ಸನಕ ಮಹರ್ಷಿಗಳು ಹೇಳ್ತಾರೆ. ಆಗ ನಾರದರು 7 ದಿನ ಭಾಗವತ ಸಪ್ತಾಹ ಮಾಡ್ತಾರಂತೆ ಗಂಗಾ ನದಿ ತೀರದಲ್ಲಿ. ಆಗ ಆ ಮುದುಕರಾದ ಜ್ಞಾನ ಮತ್ತು ವೈರಾಗ್ಯಕ್ಕೆ ಜೀವ ಬರುತ್ತಂತೆ, ಅವರು ಯುವಕರಾಗ್ತಾರಂತೆ. ಅಂದರೆ ಭಾಗವತ ಪುರಾಣ ಕೇಳೋದ್ರಿಂದ ಆದಷ್ಟು ಕಲಿಯುಗದಲ್ಲಿ ಒಳ್ಳೆಯ ಜ್ಞಾನ ಮತ್ತು ವೈರಾಗ್ಯ ಬಂದುಬಿಟ್ಟು ಅಲ್ಲಿ ಭಕ್ತಿ, ಜ್ಞಾನ ಮತ್ತು ವೈರಾಗ್ಯಗಳ ಮೂಲಕ ಭಕ್ತಿ ಇರುವಾಗ ಅದು ಸರಿಯಾದ ದಾರಿಯಲ್ಲಿ ನಡೆದು ಜನ ಮುಕ್ತಿಯನ್ನು ಪಡೆಯೋಕ್ಕೆ ಸಾಧ್ಯ ಆಗತ್ತೆ. ಆಮೇಲೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಅಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಅವಾಗೆಲ್ಲ ತುಂಬ ವರ್ಷಗಳು ಬದುಕ್ತಿದ್ರು ಜನ, ಎಷ್ಟೋ 1000 ವರ್ಷಗಳು ಬದುಕ್ತಿದ್ರು. ಆಮೇಲೆ ಅವ್ರ ತಪಸ್ಸು ಎಲ್ಲನೂ ಸಾಧನೆ ಮಾಡಬೇಕಂದ್ರೆ 1000 ವರ್ಷಗಳು ತಪಸ್ಸು ಮಾಡ್ತಿದ್ರು. ಆದರೆ ಈಗ ಹಾಗಿಲ್ಲ, ಕಲಿಯುಗದಲ್ಲಿ ತುಂಬ ಸುಲಭ. ಭಕ್ತಿಯಿಂದ ನಿನ್ನ ದೇವ್ರನ್ನ ಒಂದು ನಾಮಸ್ಮರಣೆ ಮಾಡಿದ್ರೆ ಸಾಕು, ಅವನು ಬಂದ್ಬಿಡ್ತಾನೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಹರಿ ಸುಲಭನೋ ಹರಿ ಸುಲಭನೋ ಅಂತ ಹೇಳಿದ್ದಾರೆ. ಅಂದರೆ ಅಷ್ಟು ಸುಲಭವಾಗಿ ಅವನು ನಮ್ಗೆ ಒಲಿತಾನೆ, ಆದರೆ ನಮಗೆ ಭಕ್ತಿ ಇರಬೇಕು ಅಷ್ಟೆ. ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಭಕ್ತಿ ಯಾವ ತರಹದ ಭಕ್ತಿ ಇರಬೇಕು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಅವನು ಬಂದ್ಬಿಡ್ತಾನೆ. ಅಷ್ಟು ಭಕ್ತಿಯಿಂದ ನಾವು ಅವನ್ನ ಕರೆದಾಗ ಈ ಕಲಿಯುಗದಷ್ಟು ಸುಲಭವಾಗಿ ದೇವರು ಒಲಿಯೋ ಅಂಥದ್ದು ಇಲ್ಲ, ಯಾವ ಯುಗದಲ್ಲೂ ಇರಲಿಲ್ಲ. ಆದ್ದರಿಂದ ಕಲಿಯುಗದಲ್ಲಿ ನಾವು ಅದರ ಲಾಭನ ಪಡೆಯೋಣ. ಅದಕ್ಕೆ ದಾಸರು ಒಂದು ಹಾಡು ಹೇಳಿದ್ದಾರೆ, ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲ ಕೋಟಿಗಳು ಉದ್ಧರಿಸುವವೋ ರಂಗ ಅಂತ. ಸುಲಭದ ಭಕುತಿಗೆ ಸುಲಭನೆಂದೆನಿಸುವ ಜಲರುಹ ನಾಭನ ನೆನೆ ಮನವೇ ಅಂತ. ಸುಲಭದ ಭಕ್ತಿ, ಏನು ತುಂಬ ಕಷ್ಟಪಡ್ಬೇಕಾಗಿಲ್ಲ, ನೀನು ಎಷ್ಟೋ ಒಂತಿ ಕಾಲ ಮೇಲೆ ನಿಂತ್ಕೊಂಡು ತಪಸ್ಸು ಮಾಡು, ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡು, ಎಷ್ಟೋ ದಿವಸ ಉಪವಾಸ ಮಾಡು, ಅದೆಲ್ಲ ಏನೂ ಇಲ್ಲ. ಭಕ್ತಿಯಿಂದ ನೀನು ಮನಸ್ಸಿನಲ್ಲಿ ಒಳ್ಳೆ ಭಕ್ತಿ ಇಟ್ಕೊಂಡು ಶುದ್ಧವಾದ ಭಕ್ತಿ ಆ ದೇವರನ್ನ ಕರೆದ್ರೆ ಅವನು 1 ನಿಮಿಷದಲ್ಲಿ ನಿನ್ನ ಮುಂದೆ ಇರ್ತಾನೆ ಅಂತ ಹೇಳ್ತಾರೆ. ಇದಿಷ್ಟು ಭಾಗವತ ಸಪ್ತಾಹದ ಇಂಟ್ರೊಡಕ್ಷನ್.
ಮುಂದಿನ ವಾರ ನಾವು ಇದನ್ನ ಮುಂದುವರ್ಸೋಣ. ಇನ್ನೊಂದು ಕಥೆ ಶುರುವಾಗುತ್ತೆ, ಅದರಲ್ಲಿ ಪರೀಕ್ಷಿತ್ ಮಹಾರಾಜನ ಕಥೆ ಶುರುವಾಗುತ್ತೆ. ಪರೀಕ್ಷಿತ್ ಮಹಾರಾಜ ಯಾರು, ಅವನಿಗೇನಾಗಿತ್ತು, ಅವನು ಯಾಕೆ ಈ ಕಥೆ ಕೇಳ್ದ, ಅದನ್ನೆಲ್ಲ ಮುಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮ್ಯಾಮ್ ಒಂದು ಡೌಟ್, ಪರೀಕ್ಷಿತ್ ಮಹಾರಾಜರು ಅವರೇ ಭಾಗವತ ಸಪ್ತಾಹ ಫಸ್ಟ್ ಮಾಡಿದ್ದು ಅವರೇನಾ, ಅಲ್ಲ ಅದಕ್ಕೆ ಮುಂಚೆನೆ ನಾರದ ಋಷಿ ಮಾಡ್ಬಿಟ್ರ? ಅದಕ್ಕೆ ಮುಂಚೆ ಅಂತ ಹೇಳ್ತಾರಪ್ಪ. ಎರಡನೇ ಕಥೆ ಪರೀಕ್ಷಿತರದ್ದಿದೆ ಇದರಲ್ಲಿ. ಶುಕಮುನಿಗಳ ಬಾಯಿಂದ ಡೈರೆಕ್ಟ್ ಆಗಿ ಪರೀಕ್ಷಿತ್ ರಾಜರು ಕೇಳಿದ್ರು. ಇದು ಆಕ್ಚುಲಿ ಆಮೇಲೆ ಇರ್ಬೋದು. ಯಾಕೆ ಅಂದ್ರೆ ಪರೀಕ್ಷಿತ ರಾಜರ ಕಾಲದಲ್ಲೇನೆ ಕಲಿಯುಗ ಪ್ರಾರಂಭ ಆಗಿತ್ತು. ಕಲಿಯುಗ ಪ್ರಾರಂಭ ಕಲಿನೇ ಪರೀಕ್ಷಿತ ರಾಜ ಕಲಿನ ಸಂಧಿಸ್ತಾನೆ. ಅದು ಮುಂದಿನ ವಾರ ಮಾಡೋಣ. ಕಲಿ ಅಲ್ಲಿವರೆಗೂ ಕಲಿಗಾಲ ಇರಲ್ಲ, ಅಲ್ಲಿವರೆಗೂ ದ್ವಾಪರ ಯುಗನೇ ನಡೀತಾ ಇರುತ್ತೆ. ಪರೀಕ್ಷಿತ್ ರಾಜನ ಕಣ್ಣಿಗೆ ಮೊದಲು ಕಲಿ ಪುರುಷ ಕಂಡ್ಕೊಳ್ಳೋದು, ಕಾಣಿಸೋದು. ಅವನು ಅವನ ಹತ್ರನೇ ಕೇಳ್ತಾನೆ, ನನಗೊಂದು ಸ್ವಲ್ಪ ಜಾಗ ಕೊಡು ಎಲ್ಲಾದರೂ ಇರಕ್ಕೆ ಅಂತ. ಅವಾಗ ಶುರುವಾಗೋದು. ಅವಾಗ ಕಲಿ ಪ್ರಭಾವ ಫಸ್ಟ್ ಆಗೋದೇ ಪರೀಕ್ಷಿತ್ ರಾಜನ ಮೇಲೆ, ಅದಾದ್ಮೇಲೆ ಇದು. ಅದರಿಂದ ಮೋಸ್ಟ್ಲಿ ಇದು ಭಾಗವತದ ಪುರಾಣದ ಫಲ, ಆಮೇಲೆ ಅದರದ್ದು ವಿಶೇಷತೆ ಹೇಳೋಕ್ಕೋಸ್ಕರ ಇದನ್ನ ಇಂಟ್ರೊಡಕ್ಷನ್ ಹೇಳಿದ್ದಾರೆ. ಅಂದ್ರೆ ಈ ಕಥೆ ಏನು ಅಂದ್ರೆ ಇಂಟ್ರೊಡಕ್ಷನ್ ತರ ಭಾಗವತ್. ಅದೇ ಶುಕಮುನಿಗಳ ಬಾಯಲ್ಲಿ ಆಲ್ರೆಡಿ ಬಂದಿದೆ ಅಂತ ಹೇಳಿದ್ವಲ್ಲ ನಾವು ಮಾತಾಡಿದಾಗ್ಲೂ, ಫಸ್ಟ್ ಶುಕಮುನಿಗಳೇ ಹೇಳಿದ್ದು. ಆದ್ರೆ ಆ ಕಥೆ ನೆಕ್ಸ್ಟ್ ನಾವು ತಿಳ್ಕೊತಾ ಇದೀವಿ. ಅಂದ್ರೆ ಭಾಗವತ ಪುರಾಣ ಹೇಗ್ ಬಂತು, ಅದು ನಾರದರು ಬಂದಾಗ ಇಲ್ಲಿ ಕಲಿಯುಗದಲ್ಲಿ ಲೋಕದ ಸ್ಥಿತಿ ಹೇಗಿತ್ತು, ಆಮೇಲೆ ಅದ್ರದ ಫಲ ಏನು, ನಾವು ಯಾವ ತರಹ ಭಾಗವತನ ಕೇಳಬೇಕು, ಯಾವ ತರಹ ಕೇಳಿದ್ರೆ ಏನ್ ಲಾಭ ಅಂತ ನಮಗೆ ತಿಳಿಯೋಕ್ಕೋಸ್ಕರ ಇದನ್ನ ಹೇಳಿದ್ದಾರೆ. ಇದನ್ನ ತಿಳ್ಕೊಂಡು ಆಮೇಲೆ ನಾವು ಶುರು ಮಾಡಿದ್ರೆ ಭಾಗವತನ ಕೇಳಕ್ಕೆ, ನಾವು ಆ ಮನಸ್ಸು ಭಾವನೆ ಇಟ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಭಕ್ತಿ ಭಾವದಿಂದ ಕೇಳಿದಾಗ ನಮಗದು ಒಳ್ಳೇದಾಗತ್ತೆ ಅನ್ನೋಕ್ಕೋಸ್ಕರ ಇದನ್ನ ಹೇಳಿದ್ದಾರೆ. ಮೊದಲು ಇವಾಗ ಶುಕಮನಿಗಳು ಪರೀಕ್ಷಿತನಿಗೆ ಹೇಳೋದೇ ಕರೆಕ್ಟ್, ಅದೇನೆ ಮೊದಲನೇ ಸತಿ. ಅದರಿಂದ ಅದನ್ನ ನೆಕ್ಸ್ಟ್ ಕಥೆನಲ್ಲಿ ಹೇಳ್ತಾರೆ. ಇದು ಸುಮ್ಮನೆ ಇಂಟ್ರೊಡಕ್ಷನ್. ಈ ತರ ಶುಕಮನಿಗಳು ತಿಂದು ಶುಕ ತಿಂದಿದ್ದ ಹಣ್ಣು ಅಂತ ಹೇಳಿದಾರಲ್ಲ, ಈಗ ತಾನೇ ಮಾತಾಡಿದ್ವಲ್ಲ, ಒಂದು ಹಣ್ಣು ಗಿಣಿ ತಿಂದಿದ್ದ ಹಣ್ಣನ್ನೇ ನಾವು ಎಲ್ರಿಗೂ ಸನಕ ಸನಂದನರು ಅದನ್ನೇ ಹೇಳ್ತಾರೆ. ಇದನ್ನ ಮತ್ತೆ ನೀನ್ ಇಲ್ಲಿ ಹೇಳು ಇನ್ನೊಂದ್ಸತಿ ಅಂತ ಹೇಳಿದಾಗ, ಅಂದ್ರೆ ಇದು ಮತ್ತೆ ಮತ್ತೆ ನಾವು ಭಾಗವತವನ್ನ ಒಂದ್ಸತಿ ಹೇಳಿ ಯಾರೋ ಹೇಳ್ಬಿಟ್ಟು ಬಿಟ್ಬಿಟ್ರು ಅಂದ್ರೆ ಆಗಲ್ಲ. ಮತ್ತೆ ಮತ್ತೆ ಭಾಗವತ ಕಥೆಯನ್ನ ನಾವು ಕೇಳ್ತಾ ಬಂದಾಗ ಯಾರು ಕೇಳ್ತಾರೆ, ಅದರಲ್ಲಿ ಎಷ್ಟು ಜನದ ಇನ್ವಾಲ್ವ್ಮೆಂಟ್ ಇರುತ್ತೆ, ಆಮೇಲೆ ಅದ್ರ ಸುತ್ತಲೂ ಇರೋ ಪ್ರದೇಶದಲ್ಲಿ ಎಷ್ಟು ಪ್ರದೇಶ ಇದು ಸೇರ್ಕೊಂಡಿರುತ್ತೆ, ಅಲ್ಲಿಗೆಲ್ಲ ಅದರದ್ದು ಎಫೆಕ್ಟ್ ಇರುತ್ತೆ, ಪ್ರಭಾವ ಬೀರುತ್ತೆ. ಹಾಗಾಗ್ಬಿಟ್ಟು ಅವಾಗವಾಗ ನಡಿಬೇಕಿದು. ಬರೀ ಯಾರೋ ಒಬ್ರು ಹೇಳಿದ್ರು ಅಲ್ಲಿಗೆ ಮುಗಿದೋಯ್ತು, ಇದು ಯಾವಾಗ್ಲೂ ಇರುತ್ತೆ ಎಫೆಕ್ಟ್ ಅಂದ್ರೆ ಆಗಲ್ಲ. ಮತ್ತೆ ಕಲಿಯುಗದಲ್ಲಿ ಅದ್ರ ಎಫೆಕ್ಟ್ ಹೋಗ್ತಾ ಇರುತ್ತೆ, ಯಾಕಂದ್ರೆ ಕೆಟ್ಟದ್ ನಡೀತಾನೆ ಇರುತ್ತಲ್ಲ. ಇವ್ ಒಂದ್ ಸತಿ ಎಲ್ಲ ಆಗೋಯ್ತು ಸರಿ ಹೋಯ್ತು ಅನ್ನೋದಕ್ಕೆ ಇದ್ರಲ್ಲಿ ಬರೀ ಒಳ್ಳೇದೇ ನಡೀತಿದ್ರೆ ಹಾಗೆ ಇರುತ್ತೆ, ಆದ್ರೆ ಕಲಿಯುಗದಲ್ಲಿ ಹಂಗಾಗಲ್ವಲ್ಲ, ಮತ್ತೆ ಕೆಟ್ಟದಾಗತ್ತೆ, ಅದನ್ನ ಸರಿ ಮಾಡ್ಬೇಕಲ್ಲ, ಮತ್ತೆ ಒಂದಿಷ್ಟು ಒಳ್ಳೆ ಕೆಲಸಗಳು ಆಗ್ಬೇಕಲ್ಲಿ. ಆದ್ರಿಂದ ಭಾಗವತ ಪುರಾಣನ ಮತ್ತೆ ಮತ್ತೆ ಕೇಳ್ಬೇಕು, ಮತ್ತೆ ಮತ್ತೆ ಕೇಳಿ ಅವ್ರು ಹೇಳ್ತಾರೆ ಜೀವನ ಪರ್ಯಂತ ಕೇಳ್ತಾ ಇರ್ಬೇಕು, ಆಗ ನಾವು ಸರಿಯಾದ ರೀತಿಲಿ ನಡೀತೀವಿ, ಇಲ್ದ್ರೆ ಮರ್ತು ಬಿಡ್ತೀವಿ ತಿರ್ಗಾ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣದ ಪೂರ್ಣ ಪೂರ್ಣಾತ್ ಪೂರ್ಣ ಮುದಚ್ಯತೇ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ ಮ್ಯಾಮ್. ನೆಕ್ಸ್ಟ್ ಟೈಮ್ ಸ್ವಲ್ಪ 4 ಗಂಟೆಗೆ ಜಾಯಿನ್ ಆಗಿಪ್ಪ. ನೀವು ಒಂಚೂರು ತಡ ಆದ್ರೂ ಪರವಾಗಿಲ್ಲ, ಪೂರ್ಣಿಮಾಗೆ ಹೇಳಿದೆ ನಾನು. ಸ್ವಲ್ಪ ಸಾರಿ ಮೇಡಮ್, ಮಧ್ಯ ಮಧ್ಯೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ. ಪರವಾಗಿಲ್ಲ, ನೀವು ಮ್ಯೂಟ್ ಮಾಡಿಬಿಡಿ ಅಷ್ಟೇ, ಮ್ಯೂಟ್ ಮಾಡ್ಕೊಳ್ಳಿ ಕೇಳುವಾಗ. ನೀವೇನಾದರೂ ಮಾತಾಡೋದಿದ್ರೆ ಇದು ಮಾಡಿ, ನೆಕ್ಸ್ಟ್ ಟೈಮ್ ಸ್ವಲ್ಪ ಬೇಗ ಜಾಯಿನ್. ಓಕೆಪ್ಪ, ಥ್ಯಾಂಕ್ ಯು.